कुपिता ये पुनिच्छाया समीकृत्या परम सुखम सेवन्ते यत् पदं धीरः तं भजे वल्लभं श्रियः। ಜ್ಞಾನಪಕರಂದು ಸುದ್ಧವಾದದ್ದರ ಬಗ್ಗೆ ಪ್ರಶ್ನೆ ಕೇಳಬಾರದು ಅಂದ್ರೆ ಅನೇಕ ತೊಂದರೆಗಳು ಬರ್ತಾವ ಅಂತ. ಪ್ರತಿವಾದಿ ತನಗೆ ಸಿದ್ಧವಾದ ವಿಷಯದ ಬಗ್ಗೆಯೇ ಮುಂದೆ ಪ್ರಶ್ನೆ ಕೇಳ, ಉತ್ತರವಾಗಿ ತನಗೆ ಸಿದ್ಧವಾದ ಪ್ರಶ್ನೆಗಳ ಬಗ್ಗೆನೇ ಕೇಳ, ಸಿದ್ಧವೇ ಪ್ರಶ್ನ ಅಂತ ಆಗ್ತದೆ. ಅನೇಕ ವಿಷಯಗಳಲ್ಲಿ ಧರ್ಮಗಳು ಬೇರೆ ಬೇರೆ ಇರ್ತಾವ, ಕೂಡಿಕೊಂಡಂತ ಬೇರೆ ಬೇರೆ ಇರ್ತಾವ, ಯಾವಾಗ ಬೇರೆ ಅಂತ ಬರ್ತಾವ ಅಂತಂದ್ರು ಕೂಡ ಸಿದ್ಧಾರ್ಥರಿಗೂ ಕೂಡ ಸಂದೇಹಗಳು ಬರ್ತಾವ, ಪ್ರಶ್ನೆ ಕೇಳಲೇಬೇಕಾಗ್ತದೆ. ನೀವು ಸಿದ್ಧಾರ್ಥಕ್ಕ ಪ್ರಶ್ನೆ ಕೇಳಬಾರದು ಅಂತ ಹ್ಯಾಂಗ ಹೇಳಿದ್ವಿ ಅಂತ ರಂಗ ಪವಲ್ ಹಿಂಗ ಬಟ್ ಕಾಂಡ ಅದರ ಹಿಂದೆ ಏನೋ ಕನಸು ಮತ್ತು ಕನಸುಗಾರ ಇವುಗಳು ಭಿನ್ನ ಅನ್ನೋದು ಸಿದ್ಧಾರ್ಥ. ಸಿದ್ಧಾರ್ಥ ಬಗ್ಗೆ ಪ್ರಶ್ನೆ ಕೇಳಬಾರದು ಅಂತ ನಾವು ಹೇಳಿ, ಅವ್ರು ಸಿದ್ಧಾರ್ಥ ಬಗ್ಗೆ ಪ್ರಶ್ನೆ ಕೇಳಬಾರದು ಅನ್ನೋ ಪ್ರಿನ್ಸಿಪಲ್ಲೇ ಕ್ವಶನ್ ಮಾಡ್ತಾರೆ. ಅನೇಕ ಕಡೆ ನಾನು ಸಿದ್ಧಾರ್ಥಗಳನ್ನು ಕೊಡುತ್ತೇ ಪ್ರಶ್ನೆಯನ್ನು ಕೇಳಬೇಕು. ಎಷ್ಟೋ ಕಡೆ ಅವರು ಉದಾಹರಣೆ ಕೊಟ್ಟರು, ನಿಶ್ಚಯವಾಗಿ ಇದ್ದ ವಿಷಯದ ಬಗ್ಗೆ ಒಂದಕ್ಕೊಂದು ಸಾಧಿಸಿದ್ದಾಗ ಅದು ಇದು ಸಂದೇಹ ಮುಂದೆ ಬರ್ತದೆ, ಅದು ಇದ್ದದ್ದು ಸತ್ಯ ಇರ್ತದೆ. ಸಿದ್ಧ ವಿಷಯನೇ ನರೋಳ ಸಿದ್ಧ ಇರ್ತದೆ, ಆದರೂ ಸಾಧಾರಣ ಅದು ಬರ್ತದೆ. ಅಥವಾ ದ್ವೈಚಂದ್ರತ್ವವನ್ನು ನೋಡಿದಾಗ ಅದೇ ಭ್ರಮೆ ಭ್ರಮೆ ಆದರೂ ಕೂಡ ಅದು ಪ್ರಶ್ನೆ ಒಂದೇ ಬರ್ತದೆ. ಅದಕ್ಕೆ ಆ ದೃಷ್ಟಿಯಿಂದ ಭ್ರಮೆ ಆದರೂ ಪ್ರಶ್ನೆ ತಪ್ಪುವುದಿಲ್ಲ, ಸತ್ಯವಾದ ಸಿದ್ಧಾರ್ಥ ಪ್ರಶ್ನೆ ಕೇಳಬಾರದು ಅಂತ ಹ್ಯಾಂಗಂತೇಳಿ ಅಂತ. ಅದಕ್ಕೆ ಅವರೇನು ಹೇಳಿದ್ರು, ಸಿದ್ಧಾರ್ಥ ಪ್ರಶ್ನೆ ಕೇಳಬಾರದು ಅಂತ ನಾನು ಬೇರೆ ಏನು ಅರ್ಥ ಹೇಳಿಲ್ಲ. ಅದಕ್ಕೆ ಮುಖ್ಯ ಅರ್ಥ ಏನು ಅಂದ್ರೆ, ಯಾವ ತತ್ವವನ್ನು ನಿರ್ಣಯ ಮಾಡಬೇಕಿದ್ರು ಚರ್ಚೆ ಮಾಡಲಿಕ್ಕಿರಿ, ಯಾವ ತತ್ವದ ಬಗ್ಗೆ ನಿರ್ಣಯವನ್ನು ಮಾಡಲಿಕ್ಕೆ ಚರ್ಚೆ ಮಾಡ್ತಾ ಇದ್ದೀರಿ, ಆ ವಿಷಯಕ್ಕೆ ಆ ತತ್ವದ ಬಗ್ಗೆನೆ ವಿರೋಧವಾದಂತಹ ಅಭಿಪ್ರಾಯಗಳು ಬಂದರೆ, ಅವನು ಒಂದು ಸಿದ್ಧವಾದ ವಿಷಯ ಅಂತ ಹೇಳ್ಕೊಂಡು ಇನ್ನೂ ಒಂದು ಸಿದ್ಧವಾದ ವಿಷಯ ಅಂತ ಹೇಳಿ ತತ್ವಕ್ಕೆ ವಿರೋಧ ಕೊಡುವಂತಿದ್ರೆ ಅಲ್ಲೇ ನಾವು ಹೇಳಬೇಕಾಗ್ತೀವಿ, ಅದೇ ಸಿದ್ಧಾರ್ಥ ಅಂತ ಜನರಲ್ ಪ್ರಶ್ನೆ ಅಲ್ಲ ಅಂತ. ಎರಡನೇ ಪ್ರಶ್ನೆ ಏನ್ ಹೇಳಿದ್ರು ಅವರು, ಅಲ್ಲೇ ಅವ ತನಗೆ ತನಗೆ ಸಿದ್ಧಾರ್ಥ ಹೇಳ್ತಾನೆ, ಏನು ಪ್ರಶ್ನೆ ಇಲ್ಲ, ಇದ್ರೂ ಕೇಳೋದು ತಪ್ಪ ಒಂದೇ ಇಲ್ಲ ಮತ್ತು ಕೇಳಲೇಬೇಕಾಗ್ತದೆ. ಆದ್ರೆ ಒಂದೇನಾಯ್ತು ನೆನಪಬೇಕು, ವಾದದೊಳಗೆ ತತ್ವಕ್ಕೆ ವಿರೋಧ ಬರದ ಬರುತ್ತಾ ತಕರಾರು ತೆಗಿಬಾರ್ದು. ತತ್ವಕ್ಕೆ ವಿರೋಧ ಬರುವಂತಹ ವಿಷಯ ಇಲ್ಲದ ಹೊರತು ತಕರಾರು ತೆಗಿಬಾರ್ದು. ಯಾಕಂದ್ರೆ ನಿರುಪಯೋಗ ಹೇಳ್ತಾನೆ, ಕೆಲವು ವೆಳ್ಳ ಕಳೆಯಕಂತ ಮಾಡ್ತಾರೆ, ಹಂಗ ಹಿಂಗ ಸತ್ತಕ ಹೇಳ, ಕೆಲವು ಮಾಡಿ ಉಪಯೋಗ ಆಗೋದಿಲ್ಲ ತತ್ವಕ್ಕೆ ಸಂಬಂಧಿಸಿರೋದಿಲ್ಲ. ಆದ್ರೆ ಇನ್ನು ಕೆಲವು ತತ್ವಕ್ಕೆ ಹಂಗ ವೈರೋಮ್ಯನೇ ಇರ್ತಾವ, ಅವ್ರು ತೆಗಿಲೇಬೇಕಾಗ್ತದೆ. ಅದಕ್ಕೆ ಅಂದ್ರೆ ವಾದದೊಳಗೂ ಕೂಡ ನಿಖರ ಸ್ಥಾನ ಅನ್ನೋದು ಉಂಟು ಅಂತ ಹೇಳಿದ್ರು. ಅವರೇನಂದಿದ್ರು ವಾದದ ನಿಖರ ಸ್ಥಾನ ಇರೋದಿಲ್ಲ, ಯಾಕಂದ್ರೆ ಯು ಆರ್ ಗಿವಿಂಗ್ ಯು ಮೈ ಲಾಂಗ್ ಟೈಮ್, ಇವತ್ತು ತಪ್ಪಾಗಿ ಪ್ರತಿಜ್ಞಾ ಹಾನಿ ಅನ್ನೋದು ತೋರು ಇದು ದೋಷ. ಪ್ರತಿಜ್ಞಾ ಹಾನಿ ಆಯ್ತು ಅನ್ನೋದು ನಿಶ್ಚಯ ಆದ್ರೆ ಅವನು ಸೋದೊಂದೇ, ಪ್ರತಿಜ್ಞಾ ಹಾನಿ ಅಥವಾ ಪ್ರತಿಜ್ಞಾ ಸನ್ಯಾಸ ಅಥವಾ ಮತಾನುಜ್ಞಾನ ಇನ್ನೊಬ್ಬರು ಬರ್ತಾರೆ, ಸವ್ಯಾಹತ ಅಂತೂ ದೋಷ ಬಂದ್ಬಿಟ್ಟವು. ಅಸಂಗತಿ ಮತ್ತು ಸೌವ್ಯಾಹತ ಆಗೋದ್ರ ಬಗ್ಗೆ ಯಾರು ಪ್ರಶ್ನೆ ತೆಗೆಯುವುದಿಲ್ಲ, ಸಿದ್ಧಾರ್ಥ ಬಗ್ಗೆ ಮಾತ್ರ ಸಿದ್ಧಾರ್ಥ ಬಗ್ಗೆ ಇದ್ರಿಗೂ ಪ್ರಶ್ನೆ ಆಗ್ಲೇ ಇರ್ಬೇಕು. ಸಿದ್ಧನೇ ಇರ್ತದೆ ಪ್ರಶ್ನೆ ಕೇಳಿಕೊಳ್ಳುವುದಿಲ್ಲ, ನಿಗ್ರಹ ಸ್ಥಾನ ಹೆಂಗ್ ಮಾಡ್ತೀರಿ ಅಂತ ಹಂಗಲ್ಲಪ್ಪ, ನಿಗ್ರಹ ಸ್ಥಾನ ಅಲ್ಲಿ ಹೋಗ್ಬೇಕಲ್ಲ
ಯಾವಾಗ ತತ್ವಜ್ಞಾನ ವೈರೋಮ್ಯಕ್ಕೆ ಪ್ರಶ್ನೆ ಬರ್ತದೆ, ತತ್ವಜ್ಞಾನ ಯಾಕಾಯ್ತು ಸರಿ ಹೊಂದೋದಿಲ್ಲ ಅಂದ್ರೆ ಹೆಂಗ ಇವಾಗ ಹೇಳುವ ತತ್ವಕ್ಕೆ ಇವನ್ಗೆ ಸರಿ ಹೊಂದದೇ ಇರುವಂತದ್ದು, ಅವಾಗ ಹೇಳುವ ತತ್ವಕ್ಕೆ ಅವನ್ಗೆ ಸರಿ ಹೊಂದದೇ ಇರುವಂತದ್ದು, ಅವುಗಳನ್ನು ಮಾತ್ರ ನಾವು ಎತ್ತಿ ಹೇಳಬೇಕಾಗ್ತದೆ. ವಾದದೊಳಗೂ ಕೂಡ ನಿಗ್ರಹ ಸ್ಥಾನ ಇಲ್ಲ ಅಂತ ಹೇಳಿ. ಇನ್ನು ಮುಂದೆ ಇನ್ನೊಂದು ಪ್ರಶ್ನೆ ನೋಡ್ರಿ, ಈಗ ನೀವು ವಾದ ಮಾಡ್ತೀರಿ, ವಾದ ಮಾಡುವ ಮುಂದೆ ಎದೆಯೋ ಏನೋ ಸಿದ್ಧ ಮಾಡ್ತೀರಿ, ಪಕ್ಷ ಇರ್ತದೆ ಸ್ವಪಕ್ಷ ಅದಕ್ಕೆ ಸಾಧಕವಾಗಿರ್ತದೆ, ಲಿಂಗ ವ್ಯಾಪ್ತಿ ಎಲ್ಲವನ್ನೂ ಇರ್ತಾವ, ಅಲ್ಲೇ ಆಶ್ರಯನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಪರ್ವತ ಅನಿವಾನುಭವತ್ವ ಅಂತ ಹೇಳ್ತಾ ಇದೆ, ಪರ್ವತನೇ ಇಲ್ಲ ಪರ್ವತ ಅಂತ ಅದೇ ಪರ್ವತವನ್ನ ಧೂಮವಾನ್ ಅಗ್ನಿ ತಸ್ಮಾತ್ ಅಗ್ನಿ ಬರ್ತದೆ, ಆಶ್ರಯ ಸಿದ್ಧಿ ಮಾಡ್ಲಿಕ್ಕೆ ಇಲ್ಲ, ಆಶ್ರಯ ಸಿದ್ಧಿ. ಈಗ ನೀವು ಸಾಮಾನ್ಯ ಮಾತಾಡುವ ಆಶ್ರಯಸಿದ್ಧಿ ಇದ್ರೆ ನೀವು ವಾದ ಹಾಕ್ತೀರಿ, ಎಲ್ಲೋ ಒಂದ್ ಕಡೆ ನೀವು ವಿಚಾರ ಮಾಡ್ಬೇಕು, ಎಲ್ಲದಾದ್ರೂ ಗೊತ್ತಿಲ್ಲ ಅದಕ್ಕೆ ಆಶ್ರಯ ಸಿದ್ಧಿ ಆದ್ರೆ ಹೆಂಗ್ ವಾದ ಮಾಡ್ತೀರಿ ಅಂತ. ಹೌದು, ಇನ್ನೊಂದು ಪ್ರಶ್ನೆ ಏನ್ ಬರ್ತದೆ, ವ್ಯಾಶ್ರಯ ಸಿದ್ಧಿ ವ್ಯಾಶ್ರಯೇನು ವಿವಿಧ ಆಶ್ರಯ, ಅದಕ್ಕೊಂದು ಆಶ್ರಯ ಬೇರೆ, ಇದಕ್ಕೊಂದು ಆಶ್ರಯ, ಸಾಧನಕ್ಕೊಂದು ಆಶ್ರಯ ಬೇರೆ, ಸಿದ್ಧಿ ಒಂದು ಆಶ್ರಯ ಬೇರೆ, ಒಂದ್ ಕಡೆ ಆಶ್ರಯನೇ ಇರುವುದಿಲ್ಲ. ಕೆಲವು ಕಡೆ ಸಿದ್ಧಿಗೆ ಒಂದ್ ಕಡೆ ಇರ್ತದ, ಸಾಧನ ಮತ್ತೊಂದ್ ಕಡೆ ಇರ್ತದ, ಅಂತ ಒಪ್ಪಿಕೊ ಇದ್ರ ಮುಂದೆ ಹೋಗ್ರೆ ಅಭಾವ ಅನ್ನೋದಂತ ಈ ಅಭಾವ ಅನ್ನೋದ್ರ ಬಗ್ಗೆ ನಾವು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮಾತಾಡ್ಬೋದು ಮಾತಾಡ್ಬೋದು. ಅಭಾವ ನಾಮ ನ ಕಿಮಪಿ, ಎತ್ತರ ನ ಕಿಮಪಿ ವರ್ತದೆ, ತತ್ರ ಕಿಮ ಅಭಿವಾದ್ಯತೆ. ವ್ಯಾವಹಾರಿಕವಾಗಿ ಈ ಮಾತಿನ ಪ್ರಶ್ನೆ ಹೇಳ್ತಾ ಇದೆ, ಆಶ್ರಯ ಸಿದ್ಧಿ, ಆಶ್ರಯ ಸಿದ್ಧಿ, ಅಭಾವ ಸಿದ್ಧಿ, ಇಂಥವೆಲ್ಲ ಬರ್ತಾವ. ಅದಕ್ಕೆ ಇವುಗಳ ಬಗ್ಗೆನೂ ನೀವು ವಿಚಾರ ಮಾಡದೇ ಇದ್ದ ಎಲ್ಲಿ ಬಂತು ಕನಸು ಮತ್ತು ಇದು ಕನಸು ಎಲ್ಲಿ ಇರ್ತಾವ? ಓ ಆಶ್ರಯ ಮತ್ತಲ್ಲೇ ಕನಸಿನ ಆಶ್ರಯ ಮೂಲಭೂತ ಅಲ್ಲಿಗೆ ಹೋಗೋದು, ಇದೆಲ್ಲ ಉದ್ದಕ್ಕೆ ಬರೋದು ಮೂಲಭೂತ ಆ ಪ್ರಶ್ನೆ ಇಟ್ಕೊಂಡು ಬಂದದ್ದು. ಅಲ್ಲೇ ಆಶ್ರಯನಾದ ಮನುಷ್ಯನಲ್ಲಿ ಅದು ಆಶ್ರಯದ ವಸ್ತು ಇರುವುದೇ ಅಲ್ಲ, ಅವನೇ ಅದಕ್ಕೆ ಆಶ್ರಯ ಅಂತ ಹೆಂಗೆ ಅಂತೇಳಿ ಬರ್ತಾವ. ಆಶ್ರಯದ ಸಿದ್ಧಿ ಅಭಾವದಿಂದ ಸಿದ್ಧಿ ಇತ್ಯಾದಿ ಬರ್ತಾವ. ಇಂಥವುಗಳಿದ್ದಾಗ ಸಿದ್ಧವಾದದ್ದನ್ನ ಹೇಳಬಾರದು ಅಂತ ನೀವೇ ಹೇಳಿರಲ್ಲ, ಇಲ್ಲಿ ನಿರ್ಣಯ ಹ್ಯಾಂಗ ಮಾಡೋರು? ಅವನ್ಗೆ ತಪ್ಪಂತ ಹೇಳ್ಬಿಡ್ತೇರೇನೋ, ಆಶ್ರಯ ಇಲ್ಲದೆ ಇದ್ದಲ್ಲಿ ನೀವು ಮಾತಾಡಬಾರ್ದು, ಪರ್ವತ ರಾಷ್ಟ್ರ ಅಟ್ ಲೀಸ್ಟ್ ಪರ್ವತ ನ ದೃಶ್ಯತೆ. ಅಲ್ಲಿ ನೀವು ಧೂಮ ಅಭಿಮಾನ ಧೂಮವತ್ವಾದ ಅಗ್ನಿ ಧೂಮವತ್ವಾದ ಅಗ್ನಿ ಅಗ್ನಿ ಅಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಬರುಬರಿ ಆಗ್ತದ. ನಿರಪೇಕ್ಷವಾಗಿ ಪಕ್ಷದ ನಿರಪೇಕ್ಷತ್ವದಿಂದ ಸರಿ ಆಗ್ತದೆ. ಏ ಪ್ರಶ್ನೆ ಈಗ ಪಕ್ಷ ಇಲ್ಲ ನೀವು ಸಿದ್ಧ ಮಾಡ್ತೀರಿ ಅಂತಾರೆ ಅವರು, ಅಲ್ಲ ಅಲ್ಲ ಪಕ್ಷ ಬೇಕಾಗಬೇಕಂತ ಅಲ್ಲ ಬೇಕಂತ ಅಲ್ಲ ಹಂಗಲ್ಲ, ಅವ್ರೇನ್ ನೀವು ಈಗ ನಿರ್ಣಯ ಮಾಡಿ ಇಲ್ಲ ಹೇಳ ಪ್ರಶ್ನೆ ಸ್ವಜ್ಞಾನಾರ್ಥಂ ಪರಪ್ರಕಾಶನ ಸ್ವಜ್ಞಾನಾರ್ಥಂ ನೀವು ನೋಡ್ಬೇಕಂದ್ರೆ ಹಂಗ ತಿಳ್ಕೊತೇರಿ ಇದನ್ನ ವ್ಯಾಪ್ತಿ
ವ್ಯಾಪ್ತಿ ತಿಳ್ಕೊಳ್ಳೋರೇ ಮೊದಲ ಸ್ವಜ್ಞಾನಿ. ಈ ಒಂದು ವ್ಯಾಪ್ತಿಗೆ ಬರ್ಬೇಕಲ್ಲ ಮೊದಲು ಮಂದಿ ಹೇಳ್ತಾರಂತ ನೋಡಿರ್ಬೇಕು ಮೊದಲು. ಅದಕ್ಕೆ ನೀವು ಹೋಗಿ ನನ್ನ ನಿಶ್ಚಯ ಆಗೇದ ಅಂತ ಹೇಳಲಿಕ್ಕೆ ಸಪಕ್ಷವನ್ನು ಉಪಯೋಗ ಮಾಡ್ತೀರಿ. ಇಲ್ಲ ಕನ್ಫರ್ಮೇಶನ್ ಪ್ರಶ್ನೆ ಇಲ್ಲಂಗೆ ಇಲ್ಲ ಸಪಕ್ಷವೇ ಎಲ್ಲ ಬರ್ತದೆ. ಅದು ಸಲುವಾಗಿ ಅದು ದೋಷ ಆಗಬಹುದಲ್ಲ ಅಂತ ಅದು ಅದರಂತೆ ಎತ್ತರ ಧೂಮಸ್ತತ್ರ ವನ್ಹಿ ಎತ್ತರ ಧೂಮಸ್ತತ್ರ ವನ್ಹಿ ಅಲ್ಲ ಧೂಮ ಆಕಾಶ ಇರುತ್ತದೆ ವನ್ಹಿ ಪರ್ವತ ಇರುತ್ತದೆ ಭಿನ್ನ ದೇಶ ಸ್ಥಿತಿ ಊರ್ಧ್ವ ದೇಶ ಪೃಷ್ಠೆ ಭವತಿ ಅಸೋ ದೇಶ ಮಹಾಪೌರ ಊರ್ಧ್ವ ದೇಶ ಪೃಷ್ಠೆ ಮಹಾಪೌರ ವೈಜಕರ ಇವನು ಒಪ್ಪಬೇಕು ಒಪ್ಪಬಾರ್ದು ಯಾಕಂದ್ರೆ ನೀವು ಹೇಳೋದು ಎತ್ತ ಧೂಮಸ್ತತ್ರವನ್ನೇ ಅಂತ ಹೇಳ್ತೀರ ಪತ್ರ ಹಂಗಲ್ಲಿ ಒಂದು ಬಿಟ್ಟು ಬರಬೇಕು ನಾನು ಅತ್ರ ಏಷ ಪುರುಷ ಸಹ ಪುರುಷ ನಾಸ್ತಿ ಅಭಾವತ್ವ ಏಷ ಪುರುಷ ನಾಸ್ತಿ ಅಭಾವತ್ವ ಅಭಾವ ಅನ್ನೋದು ನೀವು ಕಾರಣ ಅಭಾವನ್ನ ಬರ್ತದೂ ಇಲ್ಲೋ ನಾಸ್ತಿ ಅಂದ್ರೆ ಸಾಕು ಅಭಾವ ಆಗ್ಬೇಕು ಅಲ್ಲ ಇಲ್ಲ ಅಂತ ಯಾಕೆ ಹೇಳ್ತೀರಿ ಕಾರಣ ಕೊಡೋಕಲ್ಲ ಇಲ್ಲದಿರುವಿಕೆ ಅನ್ನೋ ಕಾರಣವನ್ನು ಕೊಡುತ್ತೆ ಇಲ್ಲದಿರುವಿಕೆ ಅನ್ನೋದನ್ನು ಕಾರಣ ಮಾಡಕ್ ಬರ್ತದೇನು ಅಂತ ಈಗ ಅಗ್ನಿಸತ್ವ ಧೂಮ ಧೂಮ ಸತ್ವ ಅಗ್ನಿಸತ್ವ ಅಲ್ಲಿ ಧೂಮ ಕಾರಣ ಅಂತ ಧೂಮೋ ಭಾವ ಈಗ ಅಭಾವವನ್ನು ನೀವು ಕಾರಣ ಮಾಡಬೇಕಾಗಿದೆ ಸಹ ನಾಸ್ತಿ ನಿಮ್ಮ ಇದು ಪ್ರಯೋಗ ನಮ್ಮ ಆಸೆ ಇಲ್ಲಪ್ಪ ಯಾಕಂದ್ರೆ ಅವನ ಅಭಾವ ಇರುವುದರಿಂದ ಅಂತಲ್ಲೇ ಅಂದ್ರೆ ಅಭಾವವನ್ನೇ ಕಾರಣ ಮಾಡಿದ್ರಿ ಆಕ್ಚುಲಿ ಅಭಾವ ಅಂದ್ರೆ ಏನು ಏನೂ ಇಲ್ಲದಿ ಏನು ಇಲ್ಲದಿರುವುದು ಕಾರಣ ಹಂಗಾಗ್ತದೆ ಏನಿಲ್ಲ ಅಂದ್ರೆ ಕಾರಣ ನೀವು ಅಲ್ಲಿ ಎತ್ತರ ಹೋಗಿ ಬನ್ನಿ ಅಂತೇಳಿ ಇದ್ದ ಸ್ಥಳದಲ್ಲಿಯೇ ಅಲ್ಲಿ ಕೂಡ ಇರ್ತದ ಅಂತ ಹೇಳ್ತೇನೆ ಅಂದ್ರೆ ಇಲ್ಲೂ ಕೂಡ ಅಭಾವತ್ವೇ ಸತಿ ಅಂತ ಹೇಳ್ಬೇಕು ಆ ಅಭಾವ ಯಾವ್ದು ತೋರಿಸ್ರಿ ನಿರ್ಣಯ ಸಹ ನಾಸ್ತಿ ಅನ್ನೋ ನಿರ್ಣಯ ಅದು ಹಿಂದ ಕೆಲವು ಪಕ್ಷಗಳೇ ಇಲ್ಲಿ ಬರ್ತಾರೆ ಆ ಪಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ ಸರ್ವಾಸಾಂ ಅತಿ ಅಸಿದ್ಧೀನಾಂ ದೂಷಣತ್ವೇ ಸಿದ್ಧ ಪ್ರಶ್ನೆ ನ ಪ್ರಶ್ನ ಸಿದ್ಧಾರ್ಥೆ ನ ಪ್ರಶ್ನ ಅಂತ ಹೇಳಿದ್ರೆ ಅಂದ್ರೆ ಪ್ರಸಿದ್ಧ ಇದ್ದದ್ದೆಲ್ಲ ದೋಷ ಅಂದಂಗಾಯ್ತಪ್ಪ ಸರ್ವಾಸಾಂ ಅತಿ ಅಸಿದ್ಧೀನಾಂ ಎಲ್ಲೆಲ್ಲೇ ಅಸಿದ್ಧಿ ಅದನೋ ಅಂದ್ರೆ ಅಸಿದ್ಧ ಅಂತ ಹೇಳಿದಕ್ಕೆ ಕಾರಣಗಳವನೋ ನೀವೇನ್ ಹೇಳಿ ಸಿದ್ಧಾಂತ ಕಾರಣ ಇದ್ದಲ್ಲೇ ನೀವು ಪ್ರಶ್ನೆ ಕೇಳಬಾರದು ಅಂತ ಹೇಳಿ ಸಿದ್ಧಾಂತ ಇದ್ದಲ್ಲೇ ಅಂದ್ರೆ ಅಸಿದ್ಧ ಇದ್ದಲ್ಲೆಲ್ಲ ಕಾರಣ ಕೇಳಬಹುದು ಅನ್ನಂಗ ಅಸಿದ್ಧದಲ್ಲೇ ಕಾರಣ ಕೇಳಬಾರ್ದು ಸಿದ್ಧದಲ್ಲೇ ಅಸಿದ್ಧ ಇದ್ದಲ್ಲಿ ಕಾರಣ ಕೇಳಬಹುದು ಅಂತ ಉಂಟಾಗ್ತಲ್ಲ ಸಿದ್ಧಿಗಳಲ್ಲಿಯೂ ಕಾರಣ ಕೇಳಿ ಬರ್ತದೇನು ಅಂತ ಎಲ್ಲ ಸಿದ್ಧಿಗಳು ದೋಷಗಳು ಸಿದ್ಧವಿದ್ದಲ್ಲ ಪ್ರಶ್ನೆ ಕೇಳಬಾರದು ಅಂದ್ರೆ ಏನು ಅಸಿದ್ಧವಿದ್ದದ್ದು ದೂಷಣ ಅಂದ್ರೆ ಅಸಿದ್ಧ ಯಾವ ತರ ಇದ್ರು ದೂಷಣ ಅಂದಂಗೆ ಆಯ್ತಲ್ಲ
ನೀವೇನ್ ಮಾಡಿದ್ರೆ ಸಿದ್ಧತ್ವೇ ನಿರ್ದೋಷ ನಿರ್ದೋಷತ್ವ ಸದೋಷತ್ವೇ ಅಸಿದ್ಧತ್ವ ದೋಷತ್ವ ಸದೋಷ ನಿರ್ದೋಷ ಅಸಿದ್ಧತ್ವೇ ನಿರ್ದೋಷತ್ವ ಸದೋಷತ್ವ ಈಗ ಒಂದು ವಸ್ತು ಸಿದ್ಧ ಆಗಿಲ್ಲ ಅಂದ್ರೆ ಆ ದೋಷ ಇರುವುದಿಲ್ಲ ಹೇಳ್ಬೇಕು ಒಂದು ವಸ್ತು ಇದು ಸಿದ್ಧನೇ ಆಗಿಲ್ಲ ಅಂದ್ರೆ ಆ ದೋಷ ನನ್ನ ಅದೇ ಕೇಳಕತ್ತೇನೋ ಎಲ್ಲಾ ಕಡೆಗೂ ನೀವು ಈ ನಿಯಮ ಲಾಭ ಮಾಡುತ್ತೀರೇನು ಅಕ್ಷಯ ಅಸಿದ್ಧಿ ಸಾಧ್ಯೇ ಅಸಿದ್ಧಿ ಸಾಧನೆ ಅಸಿದ್ಧಿ ಹೇತವು ಅಸಿದ್ಧಿ ಅಕ್ಷಯ ಅಸಿದ್ಧಿ ಇರಬಹುದು ಲಿಂಗ ಅಲ್ಲಿ ಎಲ್ಲಾನು ದೋಷ ಅಂತ ಹೇಳಕ್ ಬರ್ತದೇನು ಅಂದ್ರೆ ಎಲ್ಲ ಅಸಿದ್ಧಿ ಇರೋದು ದೋಷ ಅಂತ ಅಂದ್ಬಿಟ್ರೆ ಪರ್ವತ ಇಲ್ಲದೆ ಇದ್ರೆ ದೋಷ ಏಕಸ್ಥಾನದಲ್ಲೇ ವೃಷ್ಟಿ ಮತ್ತು ಪೂರ ಇಲ್ಲದೆ ಇದ್ರೆ ದೋಷ ಅದೇ ಅವ ಅದನ್ನೇ ಪ್ರಶ್ನೆ ಇರ್ಲಿಕ್ಕಂತಾರ ಹಿಂದೆ ನಿಮ್ಗೆ ಹೇಳಕ್ ಬರೋದಿಲ್ಲ ಕೆಲವು ಕಡೆ ಅಸಿದ್ಧ ಅಂತಿದ್ರು ಕೂಡ ದೋಷಣೆ ಆಗುದಿಲ್ಲ ಅಂತ ಇದ್ದರೂ ಕೂಡ ದೋಷ ಆಗುದಿಲ್ಲ ಅಂತ ನೋಡ್ರಿ ಸರ್ವಾಸಾಂ ಅಪಿ ಅಸಿದ್ಧೀನ ದೋಷಣ ಪ್ರಾಪ್ತಿ ಹಿಂಗಾದ್ರೆ ಅಪವಾ ಅಸಿದ್ಧಿ ಇತ್ತು ದೋಷ ಬರ್ತದೆ ಯಾಕಂದ್ರೆ ನೋಡ್ರಿ ಧೂಮನೇ ನಾಸ್ತಿ ಅಂತ ಇಟ್ಕೊಳ್ರಿ ನಿಮ್ಮ ರೂಲ್ ಏನದ ಎತ್ತ ಧೂಮಸ್ತತ್ರ ಧೂಮ ಇರೋ ನಾಸ್ತಿ ನಾಸ್ತಿತ್ವ ಅಸ್ತಿತ್ವ ಅಂತ ಆಶ್ರಯ ಅಸಿದ್ಧಿ ಹಿತ್ವಾಶ್ರಯ ಅಸಿದ್ಧಿ ಮತ್ತೆ ನಮಗೆ ತಪ್ಪಾದಲ್ಲ ಪ್ರಶ್ನೆ ಕೇಳಿ ಬರೋದಲ್ಲ ಏನು ಅಸಿದ್ಧಿ ಆದಲ್ಲ ಈಗ ಏನ್ ಕ್ವಶನ್ ಹಳೆಯ ಕಾಲದಿಂದ ಬರ್ಬಿಟ್ಟು ನಾವು ಇದ್ದುದೆಲ್ಲ ಎದುರಿಸುವಾಗೆಲ್ಲ ಕನಸು ಕನಸುಗಾರ ಎಂದು ಸುಳ್ಳಾಗಿಲ್ಲ ಸಿದ್ಧ ವಿಷಯ ನೀವು ಕಷ್ಟ ಕೇಳಿದಾಗ್ರಿ ಅಂತ ಅದನ್ನ ತಾಗಿಸು ಇಲ್ಲ ಏನ್ ಕೇಳ್ತಾರೆ ಅವರು ಅಂದ್ರೆ ಸಿದ್ಧ ವಿಷಯ ಇರೋ ವಿದ್ಯೆ ಇರ್ತಾವ ಆದಾಗ ಅದಕ್ಕೂ ಉತ್ತರ ಕೊಟ್ರು ತತ್ವಕ್ಕೆ ಮಾತ್ರ ಬರೋದಿದ್ರೆ ಅದೇ ನಿಗ್ರಹ ಮಾಡ್ಬೇಕು ವಿದ್ಯೆ ಆಗಿಲ್ಲ ಆ ತತ್ವ ಜೊತೆಗೆ ನಿಗ್ರಹಿಸ್ತಾ ಅವನೆಲ್ಲ ಅಂತ ಹೇಳಿದ್ರು ಈಗ ಇನ್ನೊಂದು ಏನ್ ಕೇಳ್ತಾರ ಅದರ ಕಾಂಪ್ಲಿಮೆಂಟ್ರಿ ಏನ್ರಪ್ಪ ಅಸಿ ಸಿದ್ಧ ಇದ್ದದ್ದಲ್ಲಿ ಪ್ರಶ್ನೆ ಕೇಳ ಅಂದ್ರೆ ದೋಷ ಇಲ್ಲ ಸಿದ್ಧ ಇದ್ದಲ್ಲಿ ದೋಷ ಇರುವುದಿಲ್ಲ ಅಂದ್ರೆ ಅಸಿದ್ಧ ಇದ್ದಲ್ಲಿ ಎಲ್ಲ ದೋಷ ಇರ್ತಾವೆ ಸಿದ್ಧದೊಳಗೆ ದೋಷ ಇರುವುದೇ ಇಲ್ಲ ಪ್ರಶ್ನೆ ಕೇಳಬಾರ್ದು ಈ ಈ ಪ್ರಿನ್ಸಿಪಲ್ ಇಟ್ಕೊಂಡೆ ಕನಸು ಕನಸುಗಾರ ಇವುಗಳ ಬಗ್ಗೆ ಬೇರು ಅಗಲು ಇತ್ಯಾದಿ ಪ್ರಶ್ನೆ ಕೇಳಬಾರದು ಹಂಗಾಗಿ ಒಟ್ಟು ಏನ್ ಹೇಳಂಗ ಆಯ್ತಪ್ಪಾ ಸಿದ್ಧ ಇದ್ದಲ್ಲಿ ದೋಷ ಇರುವುದಿಲ್ಲ ಅಂತ ಹೇಳಂಗ ಹಂಗಾರೆ ಅಸಿದ್ಧ ಇದ್ದವೆಲ್ಲ ದೋಷ ಇರೋದು ಅಂತ ಹೇಳ್ಬೇಕು ದೋಷ ಬರಬಹುದು ಸಾಧನದೊಳಗೆ ಬರಬಹುದು ಪಕ್ಷದೊಳಗೆ ಬರಬಹುದು ಸಪಕ್ಷದೊಳಗೆ ಬರಬಹುದು ವ್ಯಾಪ್ತಿಯೊಳಗೆ ಬರಬಹುದು ಅಂದ್ರೆ ಇಲ್ಲಿ ಎಲ್ಲಾ ಕಡೆ ಅಸಿದ್ಧಿ ಇದ್ರೆ ಅವು ದೋಷ ಆ ದೋಷಗಳೇ ಅವರಲ್ಲಿ ಅಂತ ಇರಬೇಕು ಅಥವಾ ಪ್ರಸಂಗೋಪಾರ್ಥವಾಗಿ ಅಸಿದ್ಧವಾದರೂ ಕೂಡ ದೋಷ ಅಲ್ಲ ಅನ್ಬೇಕು ಅಂತ ಬಹಳ ಲ್ಯೂಟ್ ಕ್ವಶನ್ ಕೇಳ್ತಾರೆ ನೋಡ್ರಿ ಮತ್ತೆ ಸರ್ವಾತಾಮಪಿ ಅಸಿದ್ಧೀನಾಂ ದೋಷಪ್ರಾಪ್ತಿ ಅಸಿದ್ಧಿ ಇದ್ದದ್ದೆಲ್ಲ ದೋಷ ಅಂತ ಅಂದರೆ ಸಿಕ್ಕಿಲ್ಲ ಅಸಿದ್ಧ ಪ್ರಾಪ್ತಿ ಇಂಟರ್ವ್ಯೂ ಕೂಡ ಅಪವಾದ ಅಂತ ಪ್ರಸಿದ್ಧಿ ಇದ್ದರೂ ಕೂಡ ಅವು ಸತ್ಯವೇ ಇರ್ತಾವಲ್ಲ ಅಸಿದ್ಧತ್ವೇ ಅಪಿ ಕೃಷಾಂಚನ ಅಸಿದ್ಧತ್ವೇ ಅಪಿ ತತ್ವ ನಾವು ಸಿದ್ಧತ್ವ ಬರ್ತದೆ ಅಂತ ತಸ್ವಾತ್ ತತ್ವ ಪ್ರಶ್ನೋಣ ಪ್ರಷ್ಟವ್ಯ ಅಂತ ನಮಸ್ಕಾರ ಸಿದ್ಧಿದ್ರ ಇಲ್ಲೇನೆ ಏನು ನೋಡ್ರಿ ಪ್ರಶ್ನೆ ಪ್ರಶ್ನೆ ಏನು ಹೇಳಕ್ ಕೇಳಿ ಅಸಿದ್ಧ ವಿಷಯ
ಅವೆಲ್ಲ ದೋಷ ಏನು ಈಗ ದೋಷಾರೋಪಣ ಮಾಡಿ ಅವ್ರಿಗೆ ಕರೆಯಬೇಕು, ಅಲ್ಲೇ ಪ್ರಶ್ನೆ ಕೇಳ್ಬೋದು. ಅಸಿದ್ಧ ಇದ್ದಲ್ಲಿ ಪ್ರಶ್ನೆ ಕೇಳ್ಬೋದು. ಅಂದ್ರೆ ಎಲ್ಲ ಅಸಿದ್ಧಿಗಳು ಯಾವುದೇ ತಿಳ್ಕೊಳ್ಬೇಕು, ಅವು ಪ್ರಶ್ನೆ ಯೋಗ್ಯನೇ ಏನು, ಅವೆಲ್ಲ ಅಸಿದ್ಧಗಳಿಗೆ ಬರ್ತಾವ, ಸಿದ್ಧಾರ್ಥ ಆಗೋದೇ ಇಲ್ಲ ಅದರಲ್ಲಿ ಯಾವುದು ಅಂತ ಅಂತೀರೇನು ಅಂತ ಪ್ರಶ್ನೆ ಸಿದ್ಧಾರ್ಥ ಇದ್ದಾಗ ಪ್ರಶ್ನೆ ಕೇಳಬಾರ್ದು. ಓಕೆ, ಅಸಿದ್ಧಾರ್ಥ ಇದ್ದಾಗ ಪ್ರಶ್ನೆ ಕೇಳಬೇಕು. ಸರಿ, ಅಸಿದ್ಧಾರ್ಥಗಳು ಯಾವಾಗಲೂ ಅಸಿದ್ಧನೇ ಇರ್ತಾವೋ ಅಥವಾ ಅದರೊಳಗೂ ಕೂಡ ಸಿದ್ಧ ಅನ್ನೋದು ಹಾಕೋದವನು ಸಿದ್ಧಗಳಿಗೂ ಕೂಡ ಗ್ರಾಂಟೆಡ್ ಉದಾಹರಣ ಎತ್ರ ಧೂಮಸ್ ತತ್ರ ವನ್ಹಿ, ಎತ್ರ ಧೂಮ ಎತ್ರ ತತ್ರ ಹಾಕಿರೋದ್ರಿಂದ ಏಕಸ್ಥಾನ ಅಂತ ಅರ್ಥ. ಪರ್ವತೇ ಧೂಮ ಪರ್ವತೇ ಅಲ್ಲಿ ಏಕತ್ರಾವಸ್ಥಿತಿ. ಈಗ ಊರ್ಧ್ವ ದೇಶ ವೃಷ್ಟಿ, ಅಧೋ ದೇಶ ಮಹಾಭಾರತ ವ್ಯಧೀಕರಣ ವ್ಯಧೀಕರಣ ಎತ್ರ ವೃಷ್ಟಿ ತತ್ರ ಮಹಾಪೂರ ಅಂತ ಹೇಳ್ಬೇಕಿಲ್ಲ. ಈಗಾಗಲೂ ವ್ಯಾಪ್ತಿಯಲ್ಲೇ ಎತ್ರ ವೃಷ್ಟಿ ತತ್ರ ಮಹಾಪೂರ ವೃಷ್ಟಿ ವರ್ತದೆ ಉದ್ಧ ದೇಶ ಕುತ್ತಾಗ ಮತ್ತೆ ಇಂಥವ್ರಿಗೆ ನೀವು ಅಸಿದ್ಧ ಅಂತ ಅಷ್ಟೇರಿ. ಅದಕ್ಕೆ ಅಪವಾದ ಅವ ಅಂತ ಹೇಳ್ಬೇಕಾಗ ಅಸಿದ್ಧ ಅಂತ ಹೇಳ್ಕೊಂಡು ನೀವು ದೋಷ ಉತ್ಪಾದನೆ ಮಾಡುವಾಗಲೂ ಕೂಡ ಕೆಲವು ಅಪವಾದಗಳ ಆ ಅಪವಾದಗಳ ಬಗ್ಗೆ ಪ್ರಶ್ನೆ ಕೇಳಕ್ ಬರುದಿಲ್ಲ ಅಂತಿಲ್ಲ. ಆ ಅಪವಾದ ಇದ್ದು ಅಂದ್ರೆ ನಿಮ್ಮ ಪ್ರಶ್ನೆ ಕೇಳಿಲ್ಲ ಅದನ್ನ ಹೇಳಿರುತ್ತೆ. ಆಶ್ರಯಂ ವ್ಯಾಶ್ರಯ ಸಿದ್ಧಿ ಸಾಧ್ಯ ಸಿದ್ಧಿಷ್ಟ ಕೇಶಾಂ ಚಿತ್ತಂ. ಆಶ್ರಯ ಸಿದ್ಧಿ ವ್ಯಾಶ್ರಯ ಸಿದ್ಧಿಯನ್ನು ನೋಡಿಲ್ಲ, ಆಶ್ರಯದ ಮೂಲಕ ಬರುವ ಸಿದ್ಧಿ, ಆಶ್ರಯದ ದೋಷದ ಮೂಲಕ ಬರುವ ಸಿದ್ಧಿ ಅಲ್ಲ ಸಿದ್ಧವಾಗದಿರುವಿಕೆ ದೋಷ. ಆಶ್ರಯ ಸಿದ್ಧಿ ವ್ಯಾಶ್ರಯ ಸಿದ್ಧಿ ನಿಜಕರ್ಮ ಮೂಲಕ ಸಿದ್ಧಿ, ಆಶ್ರಯ ಸಿದ್ಧಿ ವ್ಯಾಶ್ರಯ ಸಿದ್ಧಿ. ಆಮೇಲೆ ಸಾಧ್ಯ ಅಸಿದ್ಧಿಷ್ಟ ಯಾವುದೇ ಕಾರಣಕ್ಕ ನೀವೇನು ಸಾಧನ ಮಾಡಿಕೊಂಡಿರಲ್ಲ ವಿಷಯವನ್ನ ಅದೇ ಅಸಿದ್ಧ ಆಗೋದು. ನೀವು ಯಾವುದನ್ನು ಮಾಡಬೇಕಂತೇಳೋ ನಿಮ್ಮ ಕಾರಣದಿಂದ ಅದು ಸಿದ್ಧ ಆಗೋದಿಲ್ಲ. ಮನುಷ್ಯನು ಬದುಕಿದ್ದಾನೆ ಏಕೆಂದರೆ ಆ ಮನುಷ್ಯನು ಬದುಕಿದ್ದಾನೆ ಏಕೆಂದರೆ ಅವನು ಕಣ್ಣು ತೆರೆದಿದ್ದಾನೆ ಅಂದ್ರೆ ಇಲ್ಲ ಅವನು ಬದುಕಿದ್ದಾನೆ ಅನ್ನೋದಕ್ಕೆ ಕಾರಣ ಯಾವ್ದು ಕೊಟ್ರಿ ನೀವು? ಮನುಷ್ಯತ್ವ ಅಲ್ಲ, ಕಣ್ಣು ತೆರೆದದ್ದು. ನೀವು ಇಲ್ಲೊಂದು ಬಹಳ ಕ್ಲಿಯರ್ ಮಾಡ್ಬೇಕಾಗ್ತದೆ. ಹಿಂದೆ ವ್ಯಕ್ತಿ ಹೇಳುವಾಗ ಯಾವ ಕಾರಣಕ್ಕಾಗಿ ಯಾವ ಸಿದ್ಧಿಯನ್ನು ಹೇಳಿರ್ತೀರಿ, ಯಾವ ಕಾರಣಕ್ಕಾಗಿ ಯಾವ ಸಿದ್ಧಿಯನ್ನು ಹೇಳಿರ್ತೀರಿ ಅದು ಸರಿಯಾದನ್ನು ನೋಡಬಹುದು. ಈಗ ಕಣ್ಣು ತೆರೆದಿದ್ದಾರೆ ಅನ್ನೋದನ್ನು ಕಾರಣ ಕೊಟ್ರಿ. ಎಷ್ಟು ಸಲ ಮೃತೈಪಿ ಅಂದ್ರೆ ನೀವು ಕೊಡುವ ಕಾರಣದಿಂದ ಸಿದ್ಧ ಆಗುವುದಿಲ್ಲ. ಅದ 100% ಆಗ್ತದೆ. ಇದರಿಂದ ಕಡೆ ಕಾರಣ ನೀವು ಕೊಡುವ ಕಾರಣ ಕಾರಣದಂತೆ ಕಂಡ್ರೂ ಅದು ಕಡೆ ಕಾರಣ ಇರುವುದು. ಹಿಂಗಾಗಿ ಸಾಧ್ಯ ಅಸಿದ್ಧ ಹಿಂಗ ಮೂರು ಕಡೆ ಇದ್ದಲ್ಲೇ ಇದು ದೋಷ. ಸಾಧ್ಯ ಇಲ್ಲದೆ ಇದ್ದಲ್ಲೇ ಒಪ್ಪಬಾರದು. ಆಶ್ರಯ ಸಿದ್ಧಿ ವ್ಯಾಶ್ರಯ ಸಿದ್ಧಿ ಇದ್ದಲ್ಲಿ ಒಪ್ಪಬಾರದು, ಸಾಧ್ಯ ಸಿದ್ಧಿ ಇದ್ದಲ್ಲಿ ಸಾಧ್ಯ ಸಿದ್ಧಿ ಇದ್ರಂತೂ ಒಪ್ಪಬಾರದು ಅನ್ನೋದು ಒಪ್ಪಲಿಕ್ಕೆ ಬೇಕಾಗ್ತದೆ. ಯಾಕಂದ್ರೆ ನೀವು ಯಾವ್ದು ಮಾಡ್ಲಿಕ್ಕೆ ಹೋಗ್ತೇವೆ ಅದೇ ಇಲ್ಲ ಅಂದ್ರೆ ತತ್ರ ಅಗ್ನಿ ವರ್ತತೆ ಅಂತ ಹೇಳ್ತೀರಿ. ಏನೋ
ತತ್ರ ನಿರ್ವರ್ತತೆ ಯಥ ಕರ್ಣಾಲೋಕನ ತತ್ರ ಜ್ವಾಲಾರೂಪಂ ವರ್ತತೆ ತತ್ವ ಜ್ವಾಲಾರೂಪಂ ವರ್ತತೆ ಅಲ್ಲಿ ಏನಾಗಿರ್ತದೆ ಗುರುಗಂಜಿ ರಾಶಿ ಇರ್ತದೆ ಬಿದ್ದಿರ್ತದೆ ಗುರುಗಂಜಿ ರಾಶಿ ದೂರಿಂದ ಅಗ್ನಿ ಎದೆ ಕಾಣಿಸ್ತದೆ ಅದಕ್ಕೆ ಏನಂತಾನೆ ತತ್ರ ಅಗ್ನಿ ಹೊರ್ತದೆ ಜ್ವಾಲಾರೂಪತ್ವ ಜ್ವಾಲಾರೂಪತ್ವ ಅಂತ ಹೇಳ್ತಾನೆ ಕಾರಣ ಏನಾಗುತ್ತೆ ಇಲ್ಲಿ ಅಗ್ನಿ ಹೇಳಲಿಕ್ಕೆ ಜ್ವಾಲಾರೂಪತ್ವ ಜ್ವಾಲ ಅಲ್ಲ ಜ್ವಾಲಾರೂಪತ್ವ ಜ್ವಾಲಾರೂಪತ್ವ ಅಂದ್ರೆ ಅಸಿದ್ಧಿ ಹೋಗಿ ಬರೇ ರೂಪ ಕಾರಣ ಅಲ್ಲ ಇತರ ಕಾರಣಗಳು ಬೇರೆ ಅವ ಆ ಕಾರಣಗಳಿದ್ರೆ ಮಾತ್ರ ಅಗ್ನಿ ಇರ್ತದೆ ಇಲ್ಲೇ ಇರುವುದಿಲ್ಲ ಅಂದ್ರೆ ಇಲ್ಲಿ ನೀವು ಏನ್ ಮಾಡ್ಬೇಕಾಗ್ತದೆ ಸ್ಕ್ಯಾನ್ ಮಾಡ್ಕೋಬೇಕಾಗ್ತದೆ ಕಾರಣ ಯಾವುದು ನಿರ್ಣಯ ಮಾಡುವಂತ ವಿಷಯ ಯಾವುದು ಆ ನಿರ್ಣಯಕ್ಕೆ ಆ ವಿಷಯ ಬಂತದ ಇದು ನೋಡಿ ಸ್ವಲ್ಪ ಇದು ಅಲ್ಲ ಕೃಷ್ಣ ಇದು ಈ ನೀವು ಹೇಳೋ ಕಾರಣ ಆ ಕಾರಣದಿಂದಲೇ ನೀವು ಹೇಳುವ ವಿಷಯ ಸಿದ್ಧ ಆಗ್ತದೇನು ಅಂತ ಹೇಳೋ ಕಾರಣದಿಂದಲೇ ಹೇಳಿಲ್ಲ ಹೇಳ ಆ ಮನುಷ್ಯನು ಬದುಕಿದ್ದಾನೆ ಯಾಕಂದ್ರೆ ಕಣ್ಣು ತೆರೆದಿದ್ದಾನೆ ಕಣ್ಣು ತೆರೆದಿದ್ದಾನೆ ಅನ್ನೋದು ಕಾರಣ ಮನುಷ್ಯ ಅನ್ನೋ ಕಾರಣ ಅಲ್ಲ ಇದನ್ನ ಸ್ಕ್ಯಾನ್ ಮಾಡ್ಕೋಬೇಕಾಗ್ತದೆ ಮನುಷ್ಯ ಕಣ್ಣು ತೆರೆದಿದ್ದಾನೆ ಅನ್ನೋ ಕಾರಣ ಅಸಿದ್ಧ ಅದ್ರ ಸಲುವಾಗಿ ಅವ ಕಾರಣ ಏನೋ ಹಳ್ಕೊಂಡು ಕೊಟ್ಕೊಳ್ಬಿಡ್ತಾನೆ ವಾದದೊಳಗ ಇದು ಸಾಮಾನ್ಯವಾಗಿ ನಮ್ಗೆ ತಿಳಿಯೋ ವಿಷಯ ವ್ಯವಹಾರದೊಳಗ ಯಾವಾಗಿ ಯಾವ್ದು ಏನು ಹೇಳ್ತಾರೆ ಹಂಗಾಗ್ತದೋ ಮತ್ತೊಂದು ಇರ್ಬೋದು ಅಂತ ಹೇಳಿ ವಾರದೊಳಗ ಸ್ಲಿಪ್ ಆಗಿಬಿಡ್ತಾರೆ ಅಲ್ಲದ ಕಾರಣಗಳನ್ನ ಸಲ್ಲದೆ ಕೊಟ್ಬಿಡ್ತೀವಿ ನಾವು ಆ ಕಾರಣದಿಂದ ಲಾಗ್ತಿರೋದಿಲ್ಲ ಅದಕ್ಕೆ ಉದಾಹರಣ ಜಲ ರೂಪತ್ವ ಅಂತ ತತ್ರ ಹದಿನೇಳುತ್ತದೆ ಪರ್ವತೋ ಅಗ್ನಿವಾನ್ ಜ್ವಾಲ ರೂಪತ್ವ ಪರ್ವತೋ ಅಗ್ನಿವಾನ್ ಜ್ವಾಲ ರೂಪತ್ವ ಜ್ವಾಲ ರೂಪದಲ್ಲೇ ಕಾಣಿಸ್ಲಿಕ್ಕೆ ಕಣ್ಣು ಮುಂದೆ ಅದು ಜ್ವಾಲ ರೂಪ ಮಾತ್ರ ರೂಪ ಮಾತ್ರ ಈ ರೂಪ ನೀವು ಕಾರಣ ಕೊಟ್ರೆ ಆ ರೂಪ ಅನೇಕ ಕಡೆ ಇರುವುದು ಅಗ್ನಿ ಇರ್ತಿಲ್ಲ ಸಾದೃಶ್ಯ ಬರುವುದರಿಂದ ಸಾದೃಶ್ಯ ಅಗ್ನಿ ಸಾದೃಶ್ಯ ಬರ್ತದೆ ಅದಕ್ಕೆ ಯಾವುದೋ ಒಂದು ಕಪಿ ಮುಂಜಾಪದವನ್ನು ನೋಡಿ ಉಫ್ ಉಫ್ ಅಂತ ಊರಿ ಕಾಶೋಪ ಅಂತ ಪ್ರಯತ್ನ ಕಾವೆಲ್ಲ ಮುಟ್ಟದಲ್ಲ ಹಂಗಾರಿಗೆ ತಿಳಿದು ಅದಕ್ಕೆ ಅಂಥದ್ದೆಲ್ಲ ಆಗುವುದಿಲ್ಲ ಅಂತ ಸಾಮಾನ್ಯ ಅದಕ್ಕೆ ಅವ್ರು ಏನು ಹೇಳಿದ್ರು ನೀವು ಅಸಿದ್ಧಿ ಅಂತ ಹೇಳಿದ್ರಿ ದೋಷ ಅಂತ ಈ ದೋಷ ಇಂಥ ಎಲ್ಲ ಕಡೆಗೆ ದೋಷ ಇದ್ದೇ ಇರ್ತದೆ ಒಂದು ಪ್ರಶ್ನೆ ಆಶ್ರಯ ಅಸಿದ್ಧಿ ಆಶ್ರಯ ಅಸಿದ್ಧಿ ಸಾಧ್ಯ ಇವಕ್ ಮಾತ್ರ ಪಡ್ಡೆ ಇರ್ತಾವೆ ಅನೇಕ ಸರದ್ದು ಇವು ಎಲ್ಲರೂ ದೋಷ ಅಂತೀರೇನು ಅಂತ ಪ್ರಶ್ನೆ ಬಂದ ಕೇಶಾಂಚನ್ಮತೆ ಕೇಸರವೇ ದೋಷ ಕೇಶಾಂಚನ್ಮತೆ ಕೆಲವರು ಅದು ಹೌದು ಅಂತ ಅಂತಾರೆ ಆಶ್ರಯ ಆಸಕ್ತಿ ಧ್ರುವ ದೋಷ ಆಶ್ರಯ ಆಸಕ್ತಿ ಧ್ರುವ ದೋಷ ಆಸಕ್ತಿ ನಿಮ್ಮ ಮತ ಏನು ಅಂತ ಆಚಾರ್ಯರು ಎಲ್ಲ ಕೇಶಾಂಚಿತ ಅನ್ನಿ ಇತ್ಯಾದಿ ಶಬ್ದಗಳು ಬರ್ತಾವ ಅದು ನಮಗೆ ಒಪ್ಪಿಗೆ ಇಲ್ಲ ಅಂತ ಅರ್ಥ ಸಾಮಾನ್ಯತ ಇದು ತತ್ವ ಕೇಚನ ಅಂತ ಬರ್ತದೆ ಕೆಲವರು ಇಲ್ಲಿ ಅಭಿಪ್ರಾಯ ಕೊಡುತ್ತಾರೆ ಆಶ್ರಯಂ ವ್ಯಾಶ್ರಯ ಸಿದ್ಧಿ ದ್ವಿವಚನದಲ್ಲಿ ಸಿದ್ಧಿ ಸಿದ್ಧಿ ಸಿದ್ಧಯ ನದಿ ನದಿ ಕವಿ ಕವಿ ಕವಯ ಆಶ್ರಯ ಸಿದ್ಧಿಶ್ಚ ವ್ಯಾಶ್ರಯ ಸಿದ್ಧಿಶ್ಚ ಆಶ್ರಯ ವ್ಯಾಶ್ರಯ ಸಿದ್ಧಿ ಅವೆರಡೂ ಸಾಧ್ಯ ಸಿದ್ಧಿಶ್ಚ ಅದಕ್ಕೆ ನೋಡಿ ಐದು ಎಲ್ಲ ಹೇಳಿದ್ರಲ್ಲ ಮೂರೈದಕ್ಕೆ ಹೇಳ ವಿಚಾರ ಕೂಡ ಸಾಧ್ಯ ಅಸಿದ್ಧಿಶ್ಚ ಇವು ದೂಷಣ ದೋಷಗಳು ಇವಿದ್ರೆ ದೋಷ ಇದು ಕೇಶಾಂಚಿನ್ ಮತ
ಆಶ್ರಯ ಸಿದ್ಧಿ ನಿಧಿಕರಣ ಸಿದ್ಧಿ ಸಾಧ್ಯ ಸಿದ್ಧಿಶ್ಚ ಭೂಷಣ ಇವು ಭೂಷಣ ಅಂತ ಹೇಳಿದ್ರು ಕಲ್ಪನಂತಿನಲ್ಲಿ ಯಾವ ಭೂಷಣ ಅನ್ನೋದು ದೂಷಣ ಸ್ಪಷ್ಟ ಆಶ್ರಯ ವಿಶ್ರಯ ಅಂದ್ರೆ ಆಶ್ರಯನೇ ಇಲ್ಲ ಎಲ್ಲಿ ನೀವು ಹೇಳಿ ಕುಂಟೇರಿ ಅದಕ್ಕೆ ಆಶ್ರಯನೇ ಇಲ್ಲ ಅಥವಾ ಇಲ್ಲಿ ಅದು ಒಂದೇ ಆಶ್ರಯ ಇಲ್ಲ ಎರಡು ಮೂರು ಮೂರು ಆಶ್ರಯ ಇದ್ದು ಅಂತ ಯಾಕೆ ನಿರ್ಣಯ ಹೆಂಗಾಗ್ತದೆ ಅಂತಲ್ಲ ಅದಕ್ಕೆ ಮುಂದೆ ಸಾಧ್ಯ ಹೇಳಿದ್ರು ಕೂಡ ಆ ಕಾರಣದಿಂದ ಅದು ಹಂಗಿತ್ತ ನಾವು ದೋಷನೇ ಅದು ಕಲ್ಪಿಸಿ ಕೈಗೆ ಬಂದೇ ಬರ್ತದೆ ಅದಂತ ಅಂತಲ್ಲಿಯೂ ಕೂಡ ಕೆಲವು ಕಡೆಗೆ ಸಿದ್ಧೇ ಇರ್ತದೆ ಅಂತ ಇವ್ರು ಹೇಳಕತ್ತಾರ ಅಂತಲ್ಲಿಯೂ ಕೂಡ ಕೆಲವು ಕಡೆ ಸಿದ್ಧೇ ಇರ್ತದೆ ಅಪವಾದ ಆಶ್ರಯ ಸಿದ್ಧಿ ವ್ಯಧಿಕರಣ ಸಿದ್ಧಿ ಸಾಧ್ಯ ಸಿದ್ಧಿಶ್ಚ ಯದ್ಯಪಿ ಕೇಶಾಂಚಿನ್ ನೈಯಾಯಿಕಾಲ ಮತ್ತೆ ದೂಷಣಂ ಕೆಲವು ನೈಯಾಯಿಕರು ಮತ್ತು ದೂರವು ದೂಷಣ ತಥಾಪಿ ತತ್ವತೋ ನಚತೆ ದೋಷಃ ತಥಾಪಿ ಅವ್ರು ಹಿಂಗೆ ಹೇಳಿದ್ರು ಕೂಡ ತತ್ವತೋ ಸತ್ಯವಾಗಿ ಹೇಳಬೇಕು ಅಂದ್ರೆ ನಚತೆ ದೋಷಃ ಅವ್ರು ಸಹ ದೋಷವಲ್ಲ ನೋಡಿ ಎಕ್ಸಾಮ್ ಪ್ಲೇಟ್ ಬರ್ಲಾಗಿ ಕೊಡ್ತದೆ ನಚತೆ ದೋಷ ನೀವು ಮುಂದಿನ ಓದ್ಲಿಲ್ಲ ಅಂದ್ರೆ ಇದಕ್ಕೆ ಅರ್ಥ ಆಗೋದು ಆಶ್ರಯ ಸಿದ್ಧಿ ನೋಡೋಣ ಮೊದಲೇ ವಿಚಾರ ಒಂದೊಂದು ಸ್ಕ್ಯಾನ್ ಮಾಡ್ತಾರೆ ಆಶ್ರಯ ಸಿದ್ಧಿ ಅನೇಕ ಪ್ರಕಾರ ಏನು ಪ್ರಸದ್ ಆಶ್ರಯತ್ವ ಪ್ರಸದ್ ಆಶ್ರಯತ್ವ ಪ್ರಸತ್ ಪ್ರಸದ್ ಆಶ್ರಯತ್ವ ಅಂದ್ರೆ ಇಲ್ಲದೆ ಇರುವುದರೆಲ್ಲ ಇದ್ದದ್ದು ಏನು ಯಾವುದೋ ಒಂದಷ್ಟು ಇದೇ ಇಲ್ಲ ಅಂತ ಹೇಳಿದ್ರಿ ಅಂತಲ್ಲಿದ ಅಂತ ಹೇಳಿದ ಅಸತ್ ಆಶ್ರಯನೂ ಇರ್ಬೋದು ಇಲ್ಲೇ ಇದ್ದದ್ದು ಅಥವಾ ಅಭಾವಾಶ್ರಯತ್ವ ಆ ಆಶ್ರಯ ಇರುವಂತಹ ವಸ್ತು ಇದೆ ಅಭಾವದ ಪ್ರಯತ್ನ ಆಶ್ರಯ ಆಶ್ರಯ ಇರುವಂತಹ ವಸ್ತು ಅಭಾವ ಪ್ರಯತ್ನ ವಸ್ತು ಇಲ್ಲೇನು ವಸ್ತು ಅನೇಕವ ಇರಬೇಕಾದಲ್ಲಿ ಇರದೇ ಇರಬಾರದಲ್ಲೇ ಅದು ಅಂತ ಹೇಳ್ತೀವಿ ಇರಬೇಕಾದಲ್ಲಿ ಹೇಳದೆ ಅವರ ಸತ್ ಎಲ್ಲಿ ನಿಜವಾಗಿ ಇರಬಾರ್ದು ಅಂಥದ್ದು ಅದು ಅಂತ ಹೇಳ್ತೀರಿ ಅಂತ ಅಸತ್ ಆಶ್ರಯತ್ವ ಅಂದ್ರೆ ಇವರು ನಿಮ್ಮ ಕಾರಣದಿಂದ ಎಲ್ಲೇ ಸಾಧ್ಯ ಸ್ಥಿತಿ ಆಗ್ಬೇಕು ಅಲ್ಲಿರುವುದಿಲ್ಲ ಅಲ್ಲಿ ಅಸಲ ಆಶ್ರಯತ್ವ ವಸ್ತು ಇರ್ಬೋದು ಅಂತಲ್ಲ ಇಲ್ಲಿ ಎರಡನೇದೇನು ಅಭಾವ ಆಶ್ರಯತ್ವ ವಸ್ತು ಇರುವುದಲ್ಲ ಅದನ್ನ ಒಂದು ಇದು ಅಂತ ಹೇಳ್ಕೊತೀವಿ ಅಲ್ಲಿ ಅಭಾವನ್ನೇ ಆಶ್ರಯವಾಗಿ ಮಾಡ್ಕೊಡ್ತೀವಿ ಅಸದಾಶ್ರಯತ್ವ ಅಭಾವ ಆಶ್ರಯತ್ವ ಅಪ್ರತೀತ ಆಶ್ರಯತ್ವ ನಾವು ಎಲ್ಲೂ ಅದು ಅಂತ ಹೇಳ್ತೀವಿ ಅದು ನಮ್ಮ ಕಡೆ ಕಾಣೋದೇ ಇಲ್ಲ ನಾವು ತಿಳಿಯೋದೇ ಇಲ್ಲ ಗದರಾರವಿಂದಂ ಸುರಭಿ ಅಂತ ಹೇಳಿದೆ ಅವನೊಬ್ಬ ಅರವಿಂದತ್ವ ಗಗನಾರವಿಂದಂ ಸುರಭಿ ಅರವಿಂದತ್ವ ಆಕಾಶ ಮಲ್ಲಿಗೆ ಬಹಳ ಸುವಾಸನಯುಕ್ತವಾಗಿದೆ ಯಾಕೆಂದ್ರೆ ಅದು ಮಲ್ಲಿಗೆ ಆಗಿರುವುದರಿಂದ ಇಲ್ಲ ಆಕಾಶ ಮಲ್ಲಿಗೆ ಅನ್ನೋದು ನಿಮಗೆ ಪ್ರತೀತನೇ ಆಗುವುದಿಲ್ಲಲ್ಲ ಕಾಣಿಸೋದೇ ಇಲ್ಲಲ್ಲ ಅಪ್ರತೀತವು ಇಲ್ಲ ವ್ಯಾಪ್ತಿ ಸಿದ್ಧಿ ಮಾಡಿಕೊಡ್ತೇನೆ ಅಪ್ರತೀತವು ಇಲ್ಲ ಧೂಮನ ಅಗ್ನಿ ಎರಡೂ ನಿಮಗೆ ದುಷ್ಟ ಇವು ಧೂಮ ಅಗ್ನಿ ದುಷ್ಟ ಪರ್ವತನ ಇಲ್ಲ ಬಿಡಲಿ ಧೂಮ ಅಗ್ನಿ ದೃಷ್ಟಿದ್ದಲ್ಲವೇ ನೀವು ಪ್ರತೀತಿ ಆಗ್ತದೆ ನೀವು ನಿಯಮ ಕಂಡುಹಿಡಿತೀರಿ ಇಲ್ಲ ಕಾಣ್ದೇನೆ ಇಲ್ಲ ಅಂತ ಹೆಂಗ್ ಮಾಡ್ತೀರಿ ಅಪ್ರತೀತವು ಪ್ರತೀತಿಯಲ್ಲಿ ಕಾಣೋದಕ್ಕೆ ಅಪ್ರತೀತವು ಕಾಣದೇನೆ ಇದ್ದಲ್ಲಿ ಹೆಂಗ್ ನಿಯಮ ಹೇಳ್ತೀರಿ ಅಂತ ಅವ್ರು ಕೇಳ್ತಾರೆ ಅವರು ಪ್ರಶ್ನೆ ಅಸದಾಶ್ರಯತ್ವ ಅಭಾವಾಶ್ರಯತ್ವ ಅಪ್ರತೀತಾಶ್ರಯತ್ವ ಪಕ್ಷೀಕೃತ ಆಕಾರೇಣ ಅಸತ್ವ ಆ ವಸ್ತುನೂ ಇರಬಹುದು ಪಕ್ಷನೂ ಇರಬಹುದು ಏನ ಪಕ್ಷೀಕೃತ ಆಕಾರೇಣ ಅಸತ್ವ ಎಂಥ ಪರ್ವತದೋಗದ ಅಂತ ನಾವು ಹೇಗೆ ಕಟ್ಟಿವೆ ಆ ಪರ್ವತ ಆ ರೀತಿ ಇರಲೇ ಇರೋದು ಏನ ಸಪ
ತಪ್ಪೋದಿ ಹೃದಯುಕ್ತ ಪರ್ವತೇ ವರ್ತಮಾನಂ ಅಗ್ನಿ ವರ್ತಮಾನೋ ಅಗ್ನಿ ಹೃದಯುಕ್ತ ಪರ್ವತೇ ವರ್ತಮಾನೋ ಅಗ್ನಿ ಅಂದ್ರೆ ಏನು ವಿಶೇಷ ಕೊಟ್ರೆ ಇಲ್ಲಿ ಈ ವಿಶೇಷ ಕೊಡೋದು ಇಲ್ಲೇ ಇಲ್ಲಪ್ಪ ಅಲ್ಲೇ ಅಲ್ಲಿ ಇಲ್ಲೇ ಇಲ್ಲ ಆದ್ರೂ ಕೂಡ ಅಲ್ಲಿ ಅಗ್ನಿ ಅದ ಅಂತಂದ್ರೆ ಆಗ್ತದೋ ಇಲ್ಲ ಇದು ಅವರು ಹೇಳುವ ಕಾರಣಗಳು ಅಲ್ಲಲ್ಲಿ ಸರಿ ಆಗ್ತವೋ ಅಥವಾ ಆಗೋದು ಅಲ್ಲಿ ಪ್ರಶ್ನೆ ಬರ್ತದೆ ಆಮೇಲೆ ಸಿದ್ಧ ಸಾಧನ ಪಂಚ ಸಿದ್ಧ ಸಾಧನ ಮೊದಲೇ ಓದ್ತಿದ್ದುದ್ರ ಬಗ್ಗೆ ಪುನಃ ಚರ್ಚೆ ಮಾಡಿ ತಿಳ್ಕೊಳ್ಳಿ ತತ್ರ ಇದೆ ಹಿಂಗ ಒಟ್ಟು ಇಷ್ಟವ ನೀನು ಆಶ್ರಯ ಇದೆ ಅಂದ್ರೆ ಅಸದ ಆಶ್ರಯ ಅಭಾವ ಆಶ್ರಯ ಪ್ರಕೃತಿಯಿಂದ ಆಶ್ರಯ ಪ್ರಕೃತಿಯಿಂದ ಆಕಾರ ಅನಾಶ್ರಯ ಆಮೇಲೆ ಸಾಧನವಾಗುತ್ತೆ ಇಷ್ಟೋ ಇದ್ರೊಳಗೆ ತತ್ರ ಅದೇವೋ ದ್ವಯೋ ಅದೋಷತ್ವ ಪ್ರತಿಜಾನೇ ಮೊದಲಿನ ಎರಡು ಅಂತವು ತಪ್ಪಲ್ಲ ಅಂತ ಮೊದಲಿನ ಎರಡು ನಾವು ಅಸದಾಶ್ರಯತ್ವ ಅಭಾವ ಅವು ದೋಷ ಅಲ್ಲ ಅಂತ ಇದು ನೀನಾಗ ಹೋಗ್ತೀನಿ ಅಭಾವ ಆಶ್ರಯತ್ವ ದೋಷ ಅಲ್ಲ ಅಂದ್ರೆ ಯಾವನ್ನೇ ಆಗ್ತದೆ ಆಚಾರ ಹೇಳಕತ್ತಾರ ಅವು ದೋಷ ಅಲ್ಲ ಅಂದ್ರೆ ಈ ಪ್ರಾಬ್ಲಮ್ ನಿಮ್ ಕಣ್ಣು ಒಂದು ಬಂತು ಅಂದ್ರೆ ಮುಂದಿನ ಜಾಸ್ತಿ ಆಗ್ತದೆ ಸೊ ಯಾವಾಗ್ಲೂ ನಾವು ಹೇಳ್ತಾರೆ ಓದು ಮುಂದೆ ಏನ್ ಮಾಡ್ಬೇಕು ಪ್ರಾಬ್ಲಮ್ ಏನಾದ್ರೆ ಕಣ್ಣು ಮುಂದೆ ಇಟ್ಕೋಬೇಕು ಆ ಪ್ರಾಬ್ಲಮ್ ನಿಮ್ ಕಣ್ಣು ಒಂದು ಬಂತು ಅಂದ್ರೆ ಉತ್ತರ ಕೇಳ್ತದೆ ಇದ್ದಿನಾದ್ರೂ ಉತ್ತರ ಕೇಳಿದ್ರು ಅದಕ್ಕೆ ತತ್ರ ಆದ್ಯೋ ದ್ವಯೋ ನಾವ ಅಸದಾಶ್ರಯತ್ವ ಅಭಾವಾಶ್ರಯ ಅದೋಷತ್ವ ಪ್ರತಿಜಾನೀತೆ ಅದೋಷತ್ವ ಪ್ರತ್ಯಾಪಯತಿ ಸತ್ಯ ಅಂತ ಪ್ರತಿಜ್ಞೆ ಮಾಡ್ತಾರೆ ಅದು ದೋಷವಲ್ಲ ಎತ್ತಿ ಹೇಳುತ್ತಿದ್ದಾರೆ ಶಪಥವಾಗಿ ಹೇಳುತ್ತಿದ್ದಾರೆ ಅಂದಂಗೆ ಪ್ರತಿಜ್ಞೆ ಮಾಡ್ತಾರಂತ ಪ್ರತಿಜಾನೀತೆ ನಚೇತಿ ಮುಂದಿನ ಧರ್ಮ ನಚತೆ ದೋಷ ವ್ಯಾಪ್ತೌ ಸತ್ಯಂ ಕಥಂಚನ ನೋಡಿ ಶಿಫ್ಟ್ ಹೇಗೆ ಹಾಕಿದ್ದು ಪಾಯಿಂಟ್ ಇದು ವ್ಯಾಪ್ತಿ ಬಂದು ಅದೇ ವ್ಯಾಪ್ತಿ ಇತ್ತಂದ್ರ ಅಲ್ಲ ಸಿದ್ಧ ಇದು ಅಂತೀರಿ ಆಶ್ರಯ ಸಿದ್ಧ ಇದು ಅಂತೀರಿ ಎಸ್ ಅದೇ ಈಗ ಮಿಸ್ಸಿಂಗ್ ಆಗ್ತದೆ ಕನ್ಫ್ಯೂಸ್ ಆಗ್ತದೆ ಪರ್ವತವು ಅನಿಮಾನ್ ಧೂಮ ಅಂತ ಹೌದಾ ಯಾಕೆ ಹೇಳ್ತೀರಿ ಪರ್ವತೋ ಅನಿಮಾನ್ ಧೂಮ ಅಂತ ಅಸಮ್ಯಾಯತೆ ಅಲ್ಲಿ ನೀವು ಪರ್ಟಿಕ್ಯುಲರ್ ಪಕ್ಷದೊಳಗೆ ಪರ್ಟಿಕ್ಯುಲರ್ ಹೇಳುವುದಿಲ್ಲ ಈ ಪಕ್ಷಾದಿಗ ಆಶ್ರಯ ವ್ಯಾಪ್ತಿಯನ್ನು ಹೇಳುವಾಗ ಬಂದಿರುವುದಿಲ್ಲ ಹೌದ ಅಂದ್ರ ಈ ಪಕ್ಷ ಇರ್ಲಿ ಬಿಡ್ಲಿ ಇದು ಆಶ್ರಯ ಇರ್ಲಿ ಬಿಡ್ಲಿ ಬಿಡ್ಲಿ ವ್ಯಾಪ್ತಿ ಕಡೆ ಇತ್ತಂದ್ರೆ ಶಾರ್ಟ್ ಏಜ್ ಸರಿ ಅಲ್ಲ ಹೌದು ವ್ಯಾಪ್ತಿಯಲ್ಲಿ ದೋಷವಿಲ್ಲದೆ ಇದ್ರ ಅಸದಾಶ್ರಯ ಇರಲಿ ಪರ್ವತ ಇರ್ಲಿ ಬಿಡ್ಲಿ ಎಲ್ಲಿ ಬೆಂಕಿ ಅಲ್ಲಿ ಎಲ್ಲಿ ಹೋಗಿ ಅಲ್ಲಿ ಬೆಂಕಿ ನೋಡ್ರಿ ಎಲ್ಲಿ ಅರ್ಜಿ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾರೆ ಆಶ್ರಯ ಬೇಕಂತೇನಿಲ್ಲ ಅಲ್ಲ ವ್ಯಾಪ್ತಿ ಅಲ್ಲ ಇಲ್ಲೋ ಹೇಳಿ ವ್ಯಾಪ್ತಿ ಅಲ್ಲೋ ಇಲ್ಲಿ ಎಲ್ಲರೂ ನೋಡಿರ್ಬೋದು ಇಂದು ಕೆಲವರು ಎಲ್ಲ ನೋಡಿರಿ ನೀವು ವ್ಯಾಪ್ತಿ ಕಂಡುಕೊಂಡಿರಿ ಈಗ ನೀವೇನು ಹೇಳಕತ್ತೀರಿ ಎಲ್ಲೇನ್ ಬಾ ಹೊಗೆ ಇದ್ರೆ ಅಗ್ನಿ ಇರ್ತದ ಹೊಗೆ ಇದ್ರೆ ಅಗ್ನಿ ಇರ್ತದ ನೋಡ್ ಅಂತ ಹೇಳಿದಾಗ ಇಲ್ಲ ಆಶ್ರಯ ಇಲ್ಲ ಆಶ್ರಯ ಇಲ್ಲ ಅದಕ್ಕ ಹೊಸದಾಶ್ರಯತ್ವದ ಇಟ್ಟುಕೊಂಡಿದ್ರೆ ಅದು ದೋಷ ಅಂತ ಆಗುದು ಯಾವಾಗ ವ್ಯಾಪ್ತವು ಸತ್ಯ ನೋಡ್ರಿ ಕಂದ ವ್ಯಾಪ್ತವು ಸತ್ಯ ಅಂದ್ರೆ
ರೂಲ್ ಈಸ್ ನಾಟ್ ಕನ್ಫೈನ್ ಟು ಪ್ಲೇಸಸ್. ರೂಲ್ ಈಸ್ ನಾಟ್ ಕನ್ಫೈನ್ ಟು ಎನಿ ಪರ್ಟಿಕ್ಯುಲರ್ ಪ್ಲೇಸಸ್. ರೂಲ್ ಈಸ್ ದೇರ್, ಇಟ್ ಇಸ್ ಎನಫ್. ಅದಕ್ಕೆ ಅಸಲಾಶ್ರಯ ಅನ್ನೋದು ದೋಷ ಆಗಲಾರದು ಅಂತ ಮೊದಲೇ ಅಂದಿದ್ವಿ. ಅಸತ್ತಿದ್ರೆ ಮತ್ತೆ ಇರ್ತದ ಹೆಂಗ್ರಿ ಅದು? ಅಸತ್ತಿ ಪರೋಕ್ಷ ಇದ್ದಿದ್ದಿಲ್ಲ ಅಗ್ನಿ ಹೆಂಗಿರ್ತದ ಅಂತ ಹಂಗ ಹೇಳಕ್ ಹೋಗ್ಬೇಡ್ರಿ. ಅನುವಾಂಶಿದ್ದಾಗೋದು ಯಾವಾಗ ವ್ಯಾಪ್ತಿ ವ್ಯಾಪ್ತಿಗೆ ನೋಡೋ ಮುಂದೆ ಯಾವುದೋ ಇರ್ಬೋದು, ಆದ್ರೆ ಹೇಳೋ ಮುಂದೆ ಪರ್ಟಿಕ್ಯುಲರ್ ಒಳಗೆ ಇರ್ತೀವಿ ಅಂತ ಹೇಗಿಲ್ಲ. ನಚತೆ ದೋಷ ವ್ಯಾಪ್ತವು ಸತ್ಯ ಕಂಡೀಷನ್ ವ್ಯಾಪ್ತವು ಸತ್ಯ ಅಲ್ಲಿದ್ದ ಕಥಂಚನ ಹೆಂಗೋ ಇರಲಿ ವ್ಯಾಪ್ತಿ ಮಾತ್ರ ಹೆಂಗೋ ಇರ್ತಾರೆ. ಅದಕ್ಕೆ ವ್ಯಾಪ್ತಿ ಇರೋ ವಿಷಯನೂ ಬೇರೆ ಬೇರೆ ತರ ಇರ್ತಾವ. ಒಂದ್ ಕಡೆ ಒಂದು ಕಾರಣ, ಒಂದ್ ಕಡೆ ಒಂದು ಇದು ಏನೋ ಫಲ ಇರ್ತದೆ, ಎರಡು ಕೂಡ್ಕೊಂಡು ಇರ್ತಾವ, ಭಿನ್ನ ಭಿನ್ನವಾಗಿ ಇರ್ತಾವ. ಅದಕ್ಕೆ ಆದರ್ಶನ ಕಥಂಚನ ಯಾವುದೋ ಒಂದು ರೀತಿಯಿಂದ ನಚತೆ ದೋಷಾಃ ವ್ಯಾಪ್ತೌ ಸತ್ಯಂ ಕಥಂಚನ ಅಪ್ರತಿನಿತ ಆಶ್ರಯತ್ವಾದೇ ದೋಷಕೋಶ ಸಿದ್ಧತ್ವ ಅಸ ಏವ ಉಕ್ತ ಮನ್ನತ ಅಸಲಾಶ್ರಯಸ್ಯ ಇತ್ಯಾದಿ ನಚ ಅತ್ಯಂತ ಅಭಾವ ಇಲ್ಲ. ಅಪ್ರತಿನಿತ ಆಶ್ರಯತ್ವಾದೇ ದೋಷಕೋಶ ಸಿದ್ಧತ್ವ ಅಪ್ರತಿನಿತ ಆಶ್ರಯ ಸಿದ್ಧತ್ವ ಆಶ್ರಯಾದಿಗಳು ಮೊದಲಿಗೆ ನಿಮಗೆ ಎಲ್ಲೂ ಕಂಡಿದ್ದಿಲ್ಲ ಅಂದ್ರೆ ಅಂದ್ರೆ ಅಪ್ರತೀತ ಪ್ರತೀತಿ ಅಂದ್ರೆ ಜ್ಞಾನದಲ್ಲಿ ಆದರೂ ಕಾಣಬೇಕಲ್ಲ, ಜ್ಞಾನದಲ್ಲಿ ಆದರೂ ಕಾಣಬೇಕು. ಹಂಗ ಜ್ಞಾನದಲ್ಲಿ ಆದರೂ ಕಾಣಬೇಕಂದ್ರೆ ಇದು ರಜತ ಕಾಣ್ತದಲ್ಲ ರಜತ. ಆ ರಜತ ಅವ್ರೇನಂತಾರೆ ಇದ್ರೆ ಹೋಗ್ಬಾರ್ದು, ಇದ್ರೆ ಕಂಡದೋ ಇಲ್ಲೋ ಅಂತ ಪ್ರಶ್ನೆ ಅಲ್ಲ. ಪ್ರತೀತಿ ಕಂಡಂತ ಕರೆ ಇದ್ರೆ ಜ್ಞಾನದೃಷ್ಟಿ ಅಂತೂ ಕರೆಕ್ಟ್ ಆಗ್ತದ. ಆದ್ರೆ ಅದೇ ಅಸತ್ತಿ ಇದ್ರ ಅಂಥದ್ದೇ ಅಸತ್ತಿ ಇದ್ರ ಅಸತ್ ಪ್ರತೀತವು ಅದರ ವ್ಯಾಲ್ಯೂ ವ್ಯಾಪ್ತಿ ಏನು ಹೇಳಿ ದೋಷ ಯಾವಾಗ್ತದೆ ಎಲ್ಲಿಯೂ ಕಂಡಿರಬಾರ್ದು. ವ್ಯಾಪ್ತಿನೇ ಮಾಡ ಬಂದಿರಬಾರ್ದು ನಿಮಗೆ ವ್ಯಾಪ್ತಿನೇ ನೋಡಿ ಮಾಡ್ಬೇಕಲ್ಲ. ಆದ್ರೆ ಪ್ರಶ್ನೆ ಓಕೆ ಹೇಳ ಕೇಳ್ಕೊಂಡವ ಮುಂದಿನ್ನಾಗ್ಲೆ ಆಶ್ರಯ ಇಟ್ಕೊಂಡೇ ಅವ ಆರೋಗ್ಯ ಆಗ್ಬೇಕಂತ ಹೇಳಿಲ್ಲ. ಜಸ್ಟ್ ಕನ್ಫರ್ಮ್ಸ್ ದ ರೂಲ್ ನಾಟ್ ದಿ ಪ್ಲೇಸ್. ಅಪ್ರತೀತ ಆಶ್ರಯತ್ವಾದೇ ಅಪ್ರತೀತ ಆಶ್ರಯ ಸಿದ್ಧತ್ವ ಅಲ್ಲಿ ಗೌಪ್ಯತೆ ಅತಃ ಉತ್ತಮ ಅನ್ಯತ್ರ ಅಶುಭ ಅಸಲಾಶ್ರಯಸ್ಯೋ ಇತ್ಯಾದಿ ಅಸಲಾಶ್ರಯ ಇರೋದ್ರಿಂದ ಅದು ಆಗೋದಿಲ್ಲ ಅಂತ ಮತ್ತೊಂದು ಕಡೆ ಹೇಳ. ಅಸಲಾಶ್ರಯ ಅಂದ್ರೇನು? ವ್ಯಾಪ್ತಿಗೆ ಭಂಗ ಬರುವ ಅಸಲಾಶ್ರಯ ಅಸಲಾಶ್ರಯಸ್ಯ ಇತ್ಯಾದಿ ಮತ್ತೆ ಅತ್ಯಂತ ಅಭಾವೋ ಅತಿ ಇತಿ ಮತ್ತೊಂದು ಅತ್ಯಂತ ಅಭಾವ ಅಂತ ಇರ್ತದಲ್ಲ ಅದು ಕೂಡ ವ್ಯಾಪ್ತಿಗೆ ಉಪಯೋಗ ಆಗೋದಿಲ್ಲ. ಅಭಾವ ಉಪಯೋಗ ಆಗ್ತದೆ ನೋಡ್ರಿ, ಅಭಾವ ಉಪಯೋಗ ಆಗ್ತದೆ ನಿಮಗೆ ವ್ಯಾಪ್ತಿ ತಂದು ಕೊಡ್ಲಿಕ್ಕೆ. ಅತ್ಯಂತ ಅಭಾವ ಇತ್ತಂದ್ರೆ ಆಗುದಿಲ್ಲ. ಏನಿಲ್ಲ ಅತ್ಯಂತ ಅಭಾವ ಅನ್ನೋದು ನಮ್ಮಲ್ಲಿ ಹೇಳ್ತೀವಲ್ಲ ಒಂದು ಕೆಟಗರಿ ಹೇಳ್ಬೇಕಲ್ಲ ಅಭಾವ ಇಲ್ಲದಿರುವಿಕೆ. ಒಂದು ನಾವೇನ್ ಹೇಳ್ತೀವಿ ಒಂದು ವಸ್ತು ನೀವು ಅಭಾವ ಹೇಳ್ಬೇಕಂದ್ರೆ ಪ್ರಾಭಾವ ಹೇಳ್ಬೇಕು. ಈಗಿದ್ರೂ ಕೂಡ ಪ್ರಾರ್ಭಾವ ಅಥವಾ ಪ್ರಧೋತ್ಸಾಹ ಮೂರನೇದ್ದು ಯಾವ ಹೇಳೋದ್ರೆ ಅತ್ಯಂತ ಅಭಾವ. ಮೂರನೇದ್ದು ಎಲ್ಲ ನಾಲ್ಕನೇದ್ದು ಇಲ್ಲೇ ಇಲ್ಲ. ಒಂದು ವಸ್ತುವಿನ ಬಗ್ಗೆ ನೀವು ಅಭಾವ ಹೇಳಬೇಕಾದ್ರೆ ಪ್ರಾಗಭಾವ ಇರಬಹುದು, ಅದು ಹುಟ್ಟೋ ತನಕ ಅದರ ಅಭಾವ ಇತ್ತು. ಇಲ್ಲ ಪ್ರಧೋತ್ಸಾಹ ಅಭಾವ ಅಂದ್ರೆ ಅದು
ಅದು ನಾಶವಾದ ಮೇಲೆ ಉಂಟಾಗುವುದು. ಹೌದಾ? ಪ್ರಾಣಭಾವ ಅನಾದಿ ಇರ್ತದೆ. ಪ್ರಾಣಭಾವ ಅನಾದಿ, ಎಂದು ಶುರು ಆಗುವಂತೇನಿಲ್ಲ. ಒಂದು ವಸ್ತು ಹುಟ್ಟುಗಿಂತ ಅವಧಿ ಆಗುವುದಲ್ಲ, ಅನಾದಿ ಅಲ್ಲ, ಅನಂತ ಅಲ್ಲ, ಹುಟ್ಟಲು ಕೂಡ ಮೂಲ ಆಗುತ್ತದೆ. ಪ್ರಾಣಭಾವ ಅನಾದಿ ಅಂತ ಇದು ಪ್ರಭಾವ ಅನಂತ ಪ್ರಭಾವ ಸಾಧಿ ಹಾಗೆ ಇರ್ತದೆ. ಪಡೆಯಬೇಕು ಸಾಧಿ ಅನಂತ, ಅದು ಅನಾದಿ ಶಾಂತ, ಇದು ಸಾಧಿ ಅನಂತ. ಹಿಂದ ಯಾರು ಅಭಾವರು ಇನ್ನೊಂದು ಅಭಾವ ಅಂತಾರೆ. ಇನ್ನೊಂದು ಅಭಾವ ಯಾವುದು? ಅತ್ಯಂತ ಅಭಾವ, ಎಲ್ಲಿಯೂ ಯಾರಿಗೆ ಯಾವುದು ಇಲ್ಲದೆ ಹೇಳುವ, ಎಲ್ಲಿಯೂ ಇಲ್ಲ, ಯಥಾಶಿಶ ಎಲ್ಲಿಯೂ ಇಲ್ಲ. ನೀವು ಮೂರೇ ಅಭಾವ ಸಾಧ್ಯ ಅಂತ ಮಾಡ್ತಾರೆ. ಓದೋರು ಇನ್ನೂ ಒಂದು ಅಭಾವ ಹೇಳ್ತಾರೆ, ಅನ್ಯೋನ್ಯ ಅಭಾವ ಅಂತ ಹೇಳ್ತಾರೆ. ಅದು ಇದಲ್ಲ, ಇದು ಅದಲ್ಲ, ಅದನ್ನ ನಾವು ಒಪ್ಪುವುದಿಲ್ಲ. ಯಾಕಂತಂದ್ರೆ ಅದು ಇದಲ್ಲ ಅಂತ ಹೇಳೋದು ಇದರ ಸ್ವರೂಪ ಬೇರೆ, ಅದರ ಸ್ವರೂಪ ಬೇರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವರೂಪ ಅಸ್ತಿತ್ವವನ್ನು ಹೇಳುವುದಕ್ಕಾಗಿ ನಾವು ಅಭಾವವನ್ನು ಉಪಯೋಗ ಮಾಡುವುದಿಲ್ಲ. ಇದ್ದದ್ದು ಮೂರೇ, ಪ್ರಾಣಭಾವ, ಪ್ರಧ್ವಂಸಭಾವ, ಧ್ವಂಸಭಾವ, ಅತ್ಯಂತ ಇಲ್ಲ. ಅತ್ಯಂತ ಅಭಾವ ಇದ್ರೆ ವ್ಯಾಪ್ತಿ ಸಿಗುವುದಿಲ್ಲ ನಿಮಗೆ. ಅತ್ಯಂತ ಅಭಾವ ಇದ್ರೆ ವ್ಯಾಪ್ತಿ ಸಿಗುವುದಿಲ್ಲ, ಪ್ರಾಣಭಾವ ಇದ್ರೂ ವ್ಯಾಪ್ತಿ ಸಿಗುವುದು, ಪ್ರಧ್ವಂಸಭಾವ ಇದ್ರೂ ವ್ಯಾಪ್ತಿ ಸಿಗುವುದು. ಅದಕ್ಕೆ ಒಂದು ಕೆಲವು ಕಡೆ ಹೇಳ ಅತ್ಯಂತ ಅಭಾವವೂ ಅಪಿ ಇತಿ, ಅತ್ಯಂತ ಅಭಾವಕ್ಕೂ ಕೂಡ ಇದ್ರ ಮೇಲೆ ಒಂದು ದೊಡ್ಡ ಪ್ರಶ್ನೆ. ಅತ್ಯಂತ ಅಭಾವ ಪ್ರಾಣಭಾವ ಪ್ರಶ್ನೆ, ಪರಮಾತ್ಮನಲ್ಲಿ ದೋಷಗಳಿಲ್ಲ, ನಿರ್ದೋಷಾಶೇಷ ಸದ್ಗುಣ, ನಿರ್ದೋಷತ್ವವನ್ನು ಪರಮಾತ್ಮನಲ್ಲಿ ಹ್ಯಾಂಗ ಹೇಳ್ತೀರಿ? ಪ್ರಾಣಭಾವ ಹೇಳ್ತಿರೋ, ದೋಷಾಭಾವ ಹೇಳ್ತಿರೋ, ಅಥವಾ ಅತ್ಯಂತ ಅಭಾವ ಅತ್ಯಂತ ಅಭಾವ ಹೇಳ್ತಿರೋ ಅಂತ ಪ್ರಶ್ನೆ ಅಲ್ಲಿ. ಮೂರು ವೇಳೆ ಬರೋದಿಲ್ಲ, ಮೂರು ವೇಳೆ ಬರೋಂಗಿಲ್ಲ, ಮೂರು ಬರೋಂಗಿಲ್ಲ. ಯಾಕೆ ಪ್ರಾಣಭಾವ ಅಂತ ಹೇಳಿದ್ರಿ? ಏನಕ್ಕೆ ಮೊದಲು ಇದ್ದು ಅಂತ ಹೇಳ ಅತ್ಯಂತ ಅಭಾವ ಇದ್ರೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲಲ್ಲ. ಒಂದು ಇದು ಒಂದಾಗಿ ಎರಡಾಯ್ತು, ಲೋಕದಲ್ಲಿ ಅವರ ದೋಷಗಳು ಬರೋದ ಪರಮಾತ್ಮನಲ್ಲೇ ದೋಷಗಳ ಅಭಾವ ಇರೋದು ಯಾವ ರೀತಿ ಅಂತ ಪ್ರಶ್ನೆ. ದೊಡ್ಡ ಬರವಾಗ ರಾಷ್ಟ್ರತ್ವ ಇದರ ಬಗ್ಗೆ ಮತ್ತು ಶಾಸ್ತ್ರ ಇದರ ಬಗ್ಗೆ ಭಾರಿ ಬರುತ್ತದೆ. ಅವ್ರು ಏನ್ ಹೇಳಿದರು? ಪರಮಾತ್ಮನಲ್ಲೇ ದೋಷಗಳಿಲ್ಲ ಅಂದ್ರೆ ವ್ಯಾಪ್ತಿ ಇಲ್ಲ, ಜಗತ್ತಿನೊಳಗೆ ದೋಷಗಳಿಲ್ಲ ಅಂತಂತೀರಾ? ಅಂದ್ರೆ ಅತ್ಯಂತ ಅಭಾವ ಅಲ್ಲ, ಅತ್ಯಂತ ಅಭಾವ ಅಲ್ಲ ಅಂದ್ರೆ ಪ್ರಾಣಭಾವ ಇರಬೇಕು, ಪ್ರಜ್ಞಾಸ ಅಭಾವ ಇರಬೇಕು, ಅವರು ಎರಡು ಇಷ್ಟಕ್ಕೆ. ಅಂದ್ರೆ ಎಂಥ ಅಭಾವ ಹೇಳ್ತಾರೆ ಪರಮಾತ್ಮನಲ್ಲಿ? ಎರಡು ಮೂರು ವರ್ಷಗಳ ಬಗ್ಗೆ ಚರ್ಚೆ ಮಾಡ್ಯಾರ, ಏನೂ ಆಗಿಲ್ಲ. ವಿಷ್ಣು ತೀರ್ಥ ಹೇಳ್ತಾರೆ, ಲೋಕೆ ದೋಷಾಹ ದೃಷ್ಟಾಹ ತತ್ರ ತದ್ವಿಧಾಹ ದೋಷಾಹ ತದ್ವಿಧಾಹ ದೋಷಾಹ ಪರಮಾತ್ಮನೆ ಕಿಂ ನ ಸ್ಯು, ಪರಮಾತ್ಮಲ್ಲಿ ಯಾಕೆ ಇರಬಾರದು ಅಂತ ತಿಳ್ಕೊಂಡು ಆರೋಪಿತ ದೋಷಗಳು ಏನ ನೋಡ್ರಿ, ದೋಷಗಳೆಲ್ಲ ಆರೋಪಿತ ದೋಷಗಳು, ಅನ್ಯತ್ರ ಕಂಡದ್ದರಿಂದ ಇಲ್ಲೂ ಯಾಕೆ ಇರಬಾರದು. ಇಲ್ಲ, ಆರೋಪಿತ ದೋಷಗಳ ಅಭಾವ ಪರಮಾತ್ಮನಲ್ಲಿ ಇದೆ, ಆರೋಪಿತ ದೋಷಗಳ ಅಭಾವ, ಆರೋಪಿತ ದೋಷಗಳ ಅಭಾವ ಅಂದ್ರೆ ಖರೇ ದೋಷ ಅಂತೂ ಇದೆ, ಆರೋಪಿತ ದೋಷ ನೀವು ಅತಿ ವ್ಯಾಪ್ತ ಆಗ್ತಾವಲ್ರಿ ಲೋಕದೊಳಗೆ ಹೋಗಲ್ಲ ಅಂದ್ರೆ ಲೋಕದೊಳಗೆ ಆರೋಪಿತ ದೋಷ ಇಲ್ಲ, ಖರೇ ದೋಷ ಲೋಕದೊಳಗೆ
ಆರೋಪಿಸಿದವರಿಗೆ ಆರೋಪಿಸಿದವರಿಗೆಲ್ಲ ಕಡೆ ದೋಷವಲ್ಲ, ಅದಕ್ಕೆ ಈ ಕೆಟಗರಿ ಒಳಗೆ ಬರೋದಿಲ್ಲ. ಪ್ರತಿ ವ್ಯಾಪ್ತಿಗೂ ಆಗೋದಿಲ್ಲ ಅಂತ ಬೇರೆ ಕಡೆ ಇಲ್ಲ. ಯಾಕೆ ಎಲ್ಲ ಕಡೆ ದೋಷವಾಗಿ ಆರೋಪಿತ ದೋಷಗಳು ಇಲ್ಲ ಅಂತ ಹೇಳಬೇಕೆ ಹೊರತು ನಿಜವಾಗಿ ದೋಷಗಳು ಇಲ್ಲ ಅಂತ ಮಾತು ಬರೋದಿಲ್ಲ. ಅವ್ರು ಏನ್ ಮಾಡ್ತಜ್ಞರು ಪರಮಾತ್ಮನಲ್ಲೇ ಮೊಟ್ಟ ದೋಷಗಳನ್ನು ಹೇಳುವಾಗ ಅತ್ಯಂತ ಅಭಾವ ದೋಷಗಳೇ ಅವು ಅಂತ ಹೇಳಿ ಬರೋದಿಲ್ಲ ಅಂತ. ದೋಷ ನಿಜವಾದ ದೋಷಗಳೇ ಅವನಲ್ಲಿ ಇಲ್ಲ ಅಂತ ಹೇಳಬೇಕು ಅಂತ. ದೃಶ್ಯಮಾನ ಅನ್ಯತ್ರ ದೃಶ್ಯಮಾನ ಸತ್ಯ ದೋಷಾಹೇವ ಪರಮಾತ್ಮನೆ ನ ಸಂತಿ ಅಂತ. ಅದಾಗಿ ಸಾಧ್ಯ ಪ್ರಶ್ನೆ ನಮ್ಮಲ್ಲಿ ಇಲ್ಲ, ಕೆಟಗರಿನೇ ಇಲ್ಲ ಅದು, ನಮ್ಮಲ್ಲಿ ಕೆಟಗರಿನೇ ಇಲ್ಲ. ಹಾಗೆ ಹೇಳ್ತಾರೆ ಅಂತಂದ್ರೆ ಇಲ್ಲ ನಾವು ದೋಷಗಳು ಅವೆ ಅಂತ ಅಂದ್ರೂ ಅವರಲ್ಲಿ ಇಲ್ಲ ಅಂತ ಅನ್ಲಿಕ್ಕೆ ಬರ್ತದೆ ಅಂತ. ನಿಜವಾಗಿ ದೋಷಗಳು ದೇಹದಲ್ಲಿ ಅವೆ ಅಂತ ಅಂದ್ರೂ ಇಟ್ಟುಕೊಂಡು ಮತ್ತೆ ಅದನ್ನ ನಾವು ಮಾಡ್ಲಿಕ್ಕೂ ಇಲ್ಲ ಇಲ್ಲ ಅಂತ ಹೇಳಿ ಬರೋದೂ ಇಲ್ಲ. ಅದಕ್ಕೆ ಅವೇ ದೋಷಗಳೇ ಪರಮಾತ್ಮನಲ್ಲಿ ಇಲ್ಲ ಅಂತ ಹೇಳಬೇಕು. ಇದು ಅಷ್ಟು ದೊಡ್ಡ ಬರ್ದಾಕ ಇದು ಅದಕ್ಕೆ ಸತ್ಯಪ್ರಮೋದರು ಒಂದು ಪುಸ್ತಕ ಬರೆದರು ವಿಷ್ಣು ನಿರ್ದೋಷತ್ವ ನಿರ್ಣಯ ಅಂತ ಪುಸ್ತಕ ಬರೆದರು. ಅವರಿಗೆ ಅದು ಬರೋದಾಗ್ತದೆ ಶಾಸ್ತ್ರಜ್ಞರು ಇವರು ಇದಕ್ಕೆ. ಅದಕ್ಕೆ ಅವರು ಗುರುಪಾದೋಕ್ತಿ ಸಮರ್ಥನ ಹೇಳ್ಕೊಂಡು ಅದಕ್ಕೊಂಡು ತಿದ್ದುಪಟ್ಟು ಮೊದಲೇ ಒಬ್ಬರು ಯಾವ ಬರೆದಿದ್ದಿತ್ತು ಇವತ್ತಿಗೂ ಅದು ಎರಡೂ ಎಕ್ಸ್ಟೆಂಟ್ ಅಲ್ಲ. ಈ ಪ್ರಶ್ನೆ ಎದ್ದು ಮಾಡೋದು ಬಹಳ ಕಠಿಣವಾದ ಪ್ರಶ್ನೆ ಅಲ್ಲ. ಅದಕ್ಕೆ ನಮ್ಮನ್ನು ಕಡೆಗೂ ಆರೋಪಿತ ಸಿದ್ಧಾಂತವೇ ಕರೆಕ್ಟು, ಆರೋಪಿತ ದೋಷಾಭಾವನೆ ಕರೆಕ್ಟ್ ಹೊರತು ನಿಜವಾದ ದೋಷಾಭಾವದ ಪ್ರಶ್ನೆಯನ್ನು ಹೇಳಿಕೊಡೋದೇ ಇಲ್ಲ. ನಾವು ಆರೋಪಿತ ದೋಷ ಪರಮಾತ್ಮ ದೋಷ ಇಲ್ಲೇ ಇಲ್ಲ ಅತ್ಯಂತ ಅಭಾವನೆ ಹೇಳ್ಬೇಕಲ್ಲ. ಅತ್ಯಂತ ಅಭಾವ ಹೇಳಿ ನಿರ್ದೋಷತ್ವ ಉಂಟು ಅಂತ ಹೇಳಕ್ಕೆ ಏನ್ ಬರ್ತದೆ? ಹತ್ರ ಯದ್ ನಾಸ್ತಿ ತತ್ರ ಸ ಪ್ರಶ್ನ ಏನಾಗುತ್ತೆ? ಈಗ ಆರೋಪಿತ ಅಂದ್ರೆ ನಾಸ್ತಿ ಇದ್ದಂಗ ಆರೋಪಿತ ಅಂದ್ರೆ ಇದೊಂದು ಪಾಸಿಬಿಲಿಟಿ ಆಫ್ ಇದು ಅದ ಆರೋಪ ಮಾಡೋದು ಪಾಸಿಬಿಲಿಟಿ. ಯಾವ ಪಾಸಿಬಿಲಿಟಿ ಯದ್ಯಪಿ ಪರಮಾತ್ಮ ದೃಷ್ಟ ಬಾಹ್ಯ ದೃಷ್ಟತ್ವ ಪರಮಾತ್ಮನಿಗೆ ಅತಿ ಕಿಂ ನ ಸ್ಯುಹು ಯಾಕೆ ಬರ್ತದೆ ಹೇಳಿ ಬರ್ತದೆ ಅಂತ ದೋಷ ಅದೇ ಅಭಾವ ಅದೇ ದೋಷಗಳೇ ಇಲ್ಲ ಅವನಲ್ಲಿ ಅಂತ ನೀವು ಅಂದ್ರೆ ಯಾವ ಥರದ ಅಭಾವ ಇಲ್ಲ ಹೇಳಬೇಕಾಗ್ತದೆ. ಅತ್ಯಂತ ಅಭಾವ ಕೊಡುವುದಿಲ್ಲ, ಪ್ರಾಗಭಾವ ಹೊಂದುವುದಿಲ್ಲ, ಅದಕ್ಕೆ ನಾವು ಆರೋಪಿತ ಲೋಕ ಅತ್ಯಂತ ಅಭಾವ ಅಂತ ಹೇಳ್ಬೇಕಾಗ್ತದೆ. ದೊಡ್ಡ ಒಬ್ಬ ಗಲಾಟೆ ಇಳಿಯೋದು ಮೊಟ್ಟ ಮಟ್ಟಿಗೆ ಹೇಳೋದು ಇದರ ಬಗ್ಗೆನೇ ಮೇಡಮ್ ಎಷ್ಟೋ ಕಡೆ ಇಂಥ ಜಗಳಾಗ್ಯಾವ ಅಂದ್ರೆ ಅದು ಎಲ್ಲಿ ಹೋಗ್ಬಿಡ್ತದೆ ವಿಷಯ ಹೋಗ್ಬಿಡ್ತದೆ. ಏನು ಹಿಂಗೆ ಹೇಳಿದ್ರು ಕರೆಕ್ಟು, ಇವ್ರು ಹೇಳಿದ್ದು ಕರೆಕ್ಟು ಅಂತ ಹೇಳ್ಕೊಂಡು ವೈಯಕ್ತಿಕ ಆಗಿಬಿಡ್ತದೆ. ಹಿಂಗಾಗಿ ಅದು ದೋಷ ಅದೊಂದು ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಅತ್ಯಂತ ಅಭಾವ ಅಪಿ ಸದಾಶ್ರಯನೇ ಇದ್ದು ಅಪ್ರತೀತ ಆಗ್ತಿದ್ರೆ ಹಂಗ ದೋಷ ಬದ್ದೇ ಬರ್ತದೋ ಹಂಗ ಅತ್ಯಂತ ಅಭಾವ ದೋಷ ಬರ್ತದೆ ಅಂತ. ಇದು ಎರಡು ವಿಷಯಗಳು ದೋಷ ಬರ್ತದೆ. ಏನ್ ಉತ್ತರ ಅಪಿ ಜ್ಞಾತ ಮುಂದೂ ಕೂಡ ಇದರಂತೆ ಅಪ್ರತೀತ ಆಶ್ರಯ ಇದ್ರೆ ಅಥವಾ ಅತ್ಯಂತ ಅಭಾವ ಆಶ್ರಯ ಇದ್ದರೆ ಅಲ್ಲೇ ದೋಷ ಬಂದೇ ಬರ್ತದೆ, ಅದು ಸಿದ್ಧ ಆಗುವುದಿಲ್ಲ. ಆಶ್ರಯ ಸಿದ್ಧಿ ಶಬ್ದ ದೃಷ್ಟಾಂತ ಆಶ್ರಯಹೀನತಾ ಸಂಗ್ರಹ್ಯ. ಆಶ್ರಯಹೀನತ ಅಂದ್ರೇನು? ಆ ವಸ್ತು ಎಲ್ಲಿದೆ ಅಂತ ನೀವು ಸಿದ್ಧ ಮಾಡ್ಲಿಕ್ಕೆ ಅಂತ ಹೇಳಿ ಅದು ಅದು ಎಲ್ಲಿ ಅದನ್ನು ಕಂಡೇ ಇದೆ ಅಂತ ಹೇಳೋದು ಕೂಡ ಸ್ವಪಕ್ಷ ಇಂಥ ಇನ್ನೊಂದು ಕಂಡಿದ್ದೀವಿ ಅಂತ ಹೇಳ್ಬೇಕಲ್ಲ ಅದನ್ನು ಕೂಡ ಇರೋ ಸೇರಿಸ್ಕೋಬೇಕು. ಅಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಕುಟಸ್ತೇನ ದೋಷ ಅಸಲಾಶ್ರಯ ಮತ್ತು ಅಭಾವಾಶ್ರಯಗಳು ದೋಷ ಅಲ್ಲ ಅಂತ ಹೇಳಿದ್ರಲ್ಲ. ಯಾಕೆ ಕುತಃ ನ ದೋಷ ಐತಿ ಕಿಂ ವ್ಯಾಪ್ತಿಯಾಗಿ ಭಂಗ ಹೇತುತ್ವೇನ ದೋಷತ್ವ ಕುಟ ಸತ್ಯ ವ್ಯಾಪ್ತ ಅದು
ನೀವು ದೋಷ ಅಂತ ಹೇಳಿ ಆಶ್ರಯ ಸಿದ್ಧಿ ದೋಷ, ಅಮಾವಾಸ್ಯ ಆಶ್ರಯತ್ವ ದೋಷ. ನೀವು ದೋಷ ಅನ್ನೋದನ್ನು ಯಾಕೆ ಹೇಳಿ ಹೇಳಿ ಅಂತ, ಅವು ಆಶ್ರಯ ವಸ್ತುಗಳು ಇಲ್ಲ ಅನ್ನೋ ಮಾತ್ರದಿಂದ ಅವು ದೋಷ ಆಗುವೋ ಅಥವಾ ವ್ಯಾಪ್ತಿ ಇಲ್ಲ ಅಂತ ಹೇಳ್ಕೊಂಡು ದೋಷ ಆಗುವೋ? ಈಗ ಒಬ್ಬ ಹುಡುಗ ಶಾಣೆ ಇದ್ದಾನೋ ಕಂಡಿದ್ದಾನೋ ಅನ್ನೋದು ಯಾವ ಶಾಲೆ ಹೋಗ್ತಾನೋ ಅನ್ನೋದ್ರ ಮೇಲೆ ನಿರ್ಣಯ ಮಾಡ್ತೀರೋ, ಅಥವಾ ಅವ ನಿಜವಾಗಿ ಬುದ್ಧಿವಂತ ಇದ್ದಾನೋ ಇಲ್ಲೋ ಅನ್ನೋದ್ರ ಮೇಲೆ ನಿರ್ಣಯ ಮಾಡ್ತೀರೋ? ಶಾಲೆ ಸಮುದ್ರಂಗಿಲ್ಲ ಆಶ್ರಯ ಸಿದ್ಧಿ ಅಂತ ಹೇಳಿದ್ರೆ ಇಂಥ ಒಂದು ಶಾಲೆ ಹೋಗ್ತಾನ ಅಂತ ಅವ ಶಾಣೆ ಅಂತ ಹೇಳ್ಬೋದು. ಈಗ ಅದು ಇಲ್ಲೇ ಇಲ್ಲ ಎರಡನೇ ಧ್ಯೇಯ ಬಗ್ಗೆ ಅಂದ್ರೆ ವ್ಯಾಪ್ತಿಯೇ ತಪ್ಪಿರಬೇಕು, ಆಶ್ರಯನೇ ತಪ್ಪಿರೋದ್ರಿಂದ ಇವ ಅಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ಹೋಗೋದು ಸಹ ಇರೋದಿಲ್ಲ ಇಲ್ಲ ಅದು ಇಲ್ಲ. ಇವ ಶಾಣ ಇದ್ದದ್ದು ಕಡೆ ಅಲ್ಲ ಅಂತಹ ಕಷ್ಟಗಳ ಲೆಕ್ಕಗಳನ್ನು ಕೂಡ ಕೆಲವರು ಬಿಡಿಸ್ಬಿಡ್ತಾರ. ಮತ್ತಿಲ್ಲಿ ವ್ಯಾಪ್ತಿ ಇಲ್ಲ ಅಂತ ಹೇಳ್ಕೊಂಡು ತಪ್ಪು ಅಂತೀರೋ ಅಥವಾ ವಿಷಯ ಆಶ್ರಯ ಇಲ್ಲ ಅಂತ ಹೇಳ್ಕೊಂಡು ತಪ್ಪು ಅಂತೀರೋ? ಆಶಯ ಸಿದ್ಧಿ ಇಲ್ಲ ಅಂತ ಆಶಯ ಇಲ್ಲ ಅಂತ ಅಥವಾ ವ್ಯಾಪ್ತಿ ಇಲ್ಲ ಅಂತೀರು? ವ್ಯಾಪ್ತಿ ಇಲ್ಲ ಅಂತ ಹೇಳು. ವ್ಯಾಪ್ತಿ ಇಲ್ಲ ರೂಲ್ ಇಸ್ ನಾಟ್ ಫಾಲೋ, ರೂಲ್ ಇಸ್ ಬ್ರೋನ್. ವ್ಯಾಪ್ತಿ ಇದ್ರೆ ಮುರಿ ಹೋಗ್ತದ, ಅದಕ್ಕೆ ವ್ಯಾಪ್ತಿ ಇದ್ದಮೇಲೆ ಆಶಯ ಹುಡ್ಕಬೇಡಿ ಅಂತ. ವ್ಯಾಪ್ತಿ ಇದ್ದಮೇಲೆ ನೀವು ಆಶ್ರಯ ಕೊಡ್ತೀವಿ ಹೋಗ್ತಾ ಇದ್ದೀವಿ ಎಲ್ಲಾರು ಇದ್ದು ವ್ಯಾಪ್ತಿ ಇರ್ಬೋದು. ಅದು ಎತ್ತರ ವ್ಯಾಪ್ತಿ ತತ್ರ ಸಿದ್ಧಾಂತ ಆಶ್ರಯ ಸಿದ್ಧಾಂತ ನಾಕೇಶ್ ಅಂತಿದ್ರು ಬಹಳ ಕಷ್ಟ ನೋಡ್ರಿ. ಕಿನ್ ವ್ಯಾಪ್ತಿಯಾಗಿ ಭಂಗ ವ್ಯಾಪ್ತಿಯಾದಿಗಳು ಹಂಗ ಆಗ್ತಾವ ಅನ್ನೋ ಕಾರಣಕ್ಕಾಗಿ ದೋಷತ್ವ ಇಲ್ಲಿ ದೋಷದ ಅಂತಂತೀರೋ? ಸತ್ಯವ ವ್ಯಾಪ್ತ ಅದವು, ವ್ಯಾಪ್ತಾದಿಗಳೇನೋ ಅವ, ಅಂದ್ರೆ ಪ್ರಕಾರ ಅಂತಾರೇನ ಇನ್ನೊಂದು ಬೇರೆ ಕಾರಣಕ್ಕಾಗಿ ಅದು ದೋಷ ಅಂತೀರೋ? ವ್ಯಾಪ್ತಿ ಇಲ್ಲ ಅಂತ ದೋಷ ಅಂತೀರೋ ಬೇರೆ ಕಾರಣಕ್ಕೆ ದೋಷ ಅಂತೀರೋ? ಬೇರೆ ಕಾರಣಕ್ಕೆ ದೋಷ ಅಂತಂದ್ರೆ ನಾವು ಒಪ್ಪೋದಿಲ್ಲ. ಬೇರೆ ಕಾರಣಕ್ಕೆ ನಾವು ಒಪ್ಪೋದಿಲ್ಲ. ವ್ಯಾಪ್ತಿ ವಿದ್ಯತೆ ಸತ್ಯಮೇವ, ಸತ್ಯಮೇವ ಅಂದ್ರೆ ಮತ್ತಲ್ಲಿಗೆ ಇದು ಸತ್ಯಮೇವ ಆಶಯ ಸಿದ್ಧಿ ವ್ಯಾಪ್ತಿ ಅದೇ ಸತ್ಯ. ಆಶ್ರಯ ಸಿದ್ಧಿ ಇತ್ಯಾದಿ ಇದ್ರೂ ಕೂಡ ವ್ಯಾಪ್ತಿಗಳು ಇರೋ ಸಂಬಂಧದಲ್ಲೇ ಇದೆ. ಹೌದು ಮೇಲಕ್ಕೇನು ಇದೆ ಇರ್ತದ ನಿಯಮ, ಅದು ನಿಮ್ ಕಾಲಕ್ಕೆ ಸಿಗ್ಲಿಕ್ಕಿಲ್ಲ ಅಲ್ಲೇ ಅಲ್ಲೇ ಆ ನಿಯಮದ ಉದಾಹರಣೆ ಕಾಲಕ್ಕೆ ಸಿಗ್ಲಿಕ್ಕಿಲ್ಲ ಮೇಲಕ್ಕೇನು. ಆಗ ಖೂನಿ ಮಾಡಿದವನನ್ನ ಹಿಂಗಿಂತ ಶಿಕ್ಷಾ ಕೊಡಬೇಕು ಅಂತ ಕಣ್ಣು ಖೂನಿ ಮಾಡಿದವರೇ ಯಾರು ಸಿಗ್ಲಿಲ್ಲ ಅಂದ್ರೆ ಆ ರೂಲ್ ತಪ್ಪು ಅಂದ್ರೆ ರೂಲ್ ಏನ್ ತಪ್ಪಾಗ್ತದೆ? ಕೂಲಿ ಮಾಡಿದವನಿಗೆ ಸಿಕ್ಕಿಲ್ಲ ಅಂದ್ರೆ ಈ ಕೊಡಬೇಡ್ರಿ ಸಿಕ್ಕ ಅಂದ್ರೆ ಕೂಲಿ ಮಾಡಿದವನಿಗೆ ಸಿಕ್ಕ ಕೊಡಬೇಕು ಅನ್ನೋ ನಿಯಮ ಏನದಲ್ಲ ಅದು ಹಂಗ ಕಾರಣ ಮತ್ತು ಕಾರ್ಯ ಇವುಗಳ ವ್ಯಾಪ್ತಿ ಸರಿ ಇದ್ದರೆ ನೀವು ಇರುವಂತ ಕಾರಣ ನೀವು ಇರುವಂತ ಸಾಧ್ಯ ಅಲ್ಲೇನು ಸಿದ್ಧಿ ಆಗಬೇಕಾಗಿಲ್ಲ. ಅದರೊಳಗೆ ದೋಷ ಇದ್ದಿದ್ದಿಲ್ಲ ಅಂದ್ರೆ ಇಫ್ ದೇ ಆರ್ ಕೋರಿಲೇಟೆಡ್ ಈಚ್ ಅದರ್ ಇರ್ರಿಟ್ರೇಬಲಿ ಅದು ಸತ್ಯ ಹೇಳ್ಬೇಕಂತ ಅದೇ ನೀವು ಪ್ರಶ್ನೆ ತೆಗೀಲಿಕ್ಕೆ ಬರೋದಿಲ್ಲ ಅಂತ ನೋಡ್ರಿ. ಆಶ್ರಯ ಸಿದ್ಧ ಅಲ್ಲಿ ವ್ಯಾಪ್ತಿಯ ಹೇಗೆ ಸತ್ವ ಆದ್ರೆ ದ್ವಿತೀಯೇ ಪ್ರಕಾರ ಅಂತಾರೆ ವ್ಯಾಪ್ತವು ಸತ್ಯ ಮತ್ತೆ ದೋಷ ಅಂತ ಹೇಳಿದ್ರೆ ಅದು ಹೆಂಗ ಪ್ರಕಾರ ಅಂತ ಅಂದ್ರೆ
ವ್ಯಾಪ್ತೌ ಸತ್ಯ ಕಥಂಚನ ಕೇನ ಪ್ರಕಾರೇಣ ಲೋಕೋಶ ಬೇಕಾದ ಕಾರಣ ಹೇಳ್ರಿ ಮುಂದೆ ಅದ ಅಂತ ಆದ್ರೆ ದೋಷ ಅಲ್ಲೇ ಅದಕ್ಕೆ ತಪ್ಪು ಖಂಡ ಮಾಡ್ತಾರೆ ವ್ಯಾಪ್ತಿ ಸಿದ್ಧತೆ ನವ ವ್ಯಾಪ್ತಿ ಸಿದ್ಧ ಅಲ್ಲವಾಪ್ತಿ ಸಿದ್ಧ ಈ ತರದ್ದೊಂದು ಅಲ್ಲಿ ಮಾಡುದು ಆಶ್ರಯ ಸತಿ ಕಾಮನ್ಲಿ ದೋಷ ಅಂತ ಹೇಳ್ತಾರೆ ಕಾಮನ್ ವ್ಯಾಪ್ಯಾಸಿದ್ಧಿ ಇದ್ದಲ್ಲಿ ದೋಷ ವ್ಯಾಪ್ಯಾಸಿದ್ಧಿ ಇದ್ದರೂ ಕೂಡ ಆಶ್ರಯ ಸಿದ್ಧಿ ಇದ್ರೆ ದೋಷ ಅಲ್ಲ ಸರಿಯಾಗಿರ್ತಾರೂ ಅಪವಾದಾತ್ಮಕವಾಗೇ ಇರ್ತಾರು ಸಾಮಾನ್ಯ ನೀವು ಹೇಳೋ ಮುಂದೆ ಸ್ಥಾನೂ ಹೇಳಿರ್ತೀರಿ ಎಲ್ಲನೂ ಹೇಳಿರ್ತೀರಿ ವ್ಯಾಪ್ತಿಗ್ರಹಣಂ ಅಬಾಧಿತ ವಿಷಯವಾಗಿ ಉಪಲಕ್ಷಣ ವ್ಯಾಪ್ತಿ ಗ್ರಹಣ ಆಗಿದ್ದರೆ ಅದು ಅಬಾಧಿತ ವಿಷಯ ವ್ಯಾಪ್ತಿ ಗ್ರಹಣ ಆಗಿರಬೇಕು ಇಲ್ಲಿ ಒಂದು ಪ್ರಶ್ನೆ ಏನ್ ಬರ್ತದೆ ಹೌದ್ರಪ್ಪ ವ್ಯಾಪ್ತಿಗಂತೂ ಸರಿ ಇರಬೇಕಾ ನಿಮ್ಗೆ ಹ್ಯಾಂಗ್ ಸರಿ ಆಗ್ತದೆ ವ್ಯಾಪ್ತಿ ಅದು ತಿಳಿಸಲಾಗಿಲ್ಲ ನಿಮಗೆ ಯೋಗ್ಯ ಸ್ಥಳೆ ಯೋಗ್ಯಾನ್ಯಸ್ಯ ಒಂದು ಯೋಗ್ಯ ಸ್ಥಳವರು ಅದರ ಜೊತೆ ಇನ್ನೊಂದು ವಸ್ತುವನ್ನ ಎಲ್ಲೆಲ್ಲಿಯೋ ನೋಡಿಯೇ ನಿಮಗೆ ವ್ಯಾಪ್ತಿ ಬಂದಿರ್ತದೆ ಸ್ವಾನುಭವಕ್ಕ ವ್ಯಾಪ್ತಿ ಬರಬೇಕಾದ್ರೆ ಅದ್ ನೋಡೇ ಬರ್ಬೇಕಲ್ಲ ಅಂದ್ರೆ ಆ ನಿರ್ಣಯವನ್ನ ನೀವು ಹೇಳುವಾಗ ಹೇಳುವಾಗ ಅಲ್ಲಿ ಆಶ್ರಯ ಇರಬಹುದು ಮೂಲದೊಳಗೆ ಆಶ್ರಯ ಇದ್ದೇ ಸಿದ್ಧ ಆಗಿರುತ್ತೆ ಮುಂದೆ ಅದನ್ನು ನೀವು ಅಪ್ಲೈ ಮಾಡುವಾಗ ಆಶ್ರಯ ಇರಬಹುದು ಅಂತ ಆಶ್ರಯ ಕಂಡಿಲ್ಲ ಅಂತ ಆಗ್ತಕ್ಕಂಥ ತಪ್ಪು ಅಲ್ಲಿ ಬರ್ತೀನಿ ನಿಮಗ ಸಿದ್ಧ ಆಗುತ್ತೆ ನಿಮಗೇನೋ ಸಿದ್ಧ ಅಂತ ಹೇಳ್ತೀರಿ ಮಂದಿಗೆ ಸಿದ್ಧ ಇಲ್ಲ ಅಂತ ಹೇಳ್ಕೊಡ್ತೀನಿ ಅವರದು ಸಿದ್ಧಾಂತ ಅಲ್ಲಿ ನೀವೇನೋ ಮನೆಯವರನ್ನೇನೋ ವಿಚಾರ ಮಾಡ್ಕೊಂಡಿರಿ ಎಲ್ಲೋ ಹೊರಗಡೆ ಒಬ್ಬ ಹುಡುಗಿದ್ದ ಅವನಿಗೆ ಕೈ ಮಣಲಿತ್ತು ಕೈ ಮಣನ್ ಮಾಡೋದ್ರಿಂದ ಅವ್ರ ಬಲಗೈಯಲ್ಲಿ ಊಟ ಮಾಡ ಬರ್ತಿದ್ದಿಲ್ಲ ಎಡಗೈಯಲ್ಲಿ ಅಲ್ಲ ಕೈ ಮುರುಕು ಎಡಗೈಲೇ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಕಾಲಿ ಹೇಳಿದ್ರೆ ಆ ಸಿದ್ಧಾಂತ ಹೌದು ಹಾಗೆ ಕೈ ಮುರುಕು ಕೂಡ ಯಾವ್ಯಾವ ರೀತಿಯಲ್ಲಿ ಕೈ ಮುರಿದ್ರು ಅದ್ರ ಮೇಲೆ ಅದಕ್ಕೆ ಅದನ್ನ ನಿಯಮ ಅಂತ ಇಟ್ಕೊಳಕ್ ಆಗೋದಿಲ್ಲ ಅದಕ್ಕೆ ಆಶ್ರಯ ಸಿದ್ಧಿ ಇದ್ದರೂ ಅದು ಇದು ದೋಷ ಇರ್ತದೆ ವ್ಯಾಪ್ತಿಯೇ ದೋಷ ಆಗಿಬಿಡುತ್ತೆ ವ್ಯಾಪ್ತಿಯೇ ದೋಷ ಆದ್ರೆ ಈಗ ಧೂಮಾಗ್ನಿಯೋ ಎಲ್ಲೆಲ್ಲೋ ನೋಡಿ ಧೂಮಾಗ್ನಿಯೋ ನಿಮ್ಮ ಮಕ್ಕಳೇ ಹತ್ತು ಮಂದಿ ಹೇಳಿದ್ರೆ ಗೊತ್ತಾಗಿಬಿಟ್ಟಿರ್ತದೆ ಅದಕ್ಕೆ ಸರ್ವೈಹಿ ಚೆನ್ನೈನಿ ಸಿದ್ಧ ಮತ್ತು ಮದುವೆ ಕನಸಿನ ಬಗ್ಗೆ ಹೇಳುವಾಗ ಅನುಭವಕ್ಕೆ ಸಿದ್ಧವಾಗಿ ವ್ಯಾಪ್ತಿ ಇದ್ದು ಎಲ್ಲಿ ಇದೆ ಅನ್ನೋ ವಸ್ತು ಅಲ್ಲಿ ಇಲ್ಲದೆ ಇದ್ದರ ಇಲ್ಲದೆ ಇದ್ದರೂ ಕೂಡ ಸತ್ಯಕ್ಕೆ ಚ್ಯುತಿ ಬರುವುದಿಲ್ಲ ಅದು ಸಿದ್ಧನೇ ಅಂತ ಅರ್ಥ ಅಂತಹ ಸಿದ್ಧ ವಸ್ತುವಿನ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಬರುವುದಿಲ್ಲ ಎಷ್ಟು ಸುತ್ತಾಗಿ ಅದಕ್ಕೆ ವ್ಯಾಪ್ತಿ ಗ್ರಹಣಂ ಅವಾಹಿತ ವಿಷಯವಾಗಿ ಉಪಲಕ್ಷಣಂ ವ್ಯಾಪ್ತಿ ಗ್ರಹಣ ಅಂದ್ರೆ ಏನು ಅಲ್ಲಿ ಏನು ವಿರುದ್ಧ ಬರೋದೇ ಇಲ್ಲ ಅಂತ ಹೇಳಿ ಲಕ್ಷಣ ವಸ್ತುತಃ ವ್ಯಾಪ್ತಾವೇವ ತತ್ಸುಪಯೋಗ ನ ಪೃಥಗುಪ್ತ ಆಶ್ರಯ ಆಶ್ರಯಗಳು ಬೇಕಾಗೋದು ಮುಖ್ಯವಾಗಿ ಎಲ್ಲೇ ವ್ಯಾಪ್ತಿ ಗ್ರಹಣ ಸಮಯ ಇಲ್ಲ ವ್ಯಾಪ್ತಿ ಗ್ರಹಣ ಸಮಯ ಇಲ್ಲ ಮತ್ತೆ ಅಲ್ಲಿ ಹೇಳಬೇಕಾಗಿತ್ತು ನೀವು ಈಗ ವ್ಯಾಪ್ತಿ ಗ್ರಹಣ ಸಮಯ ಆಶಯ ಅವಶ್ಯಕ ಅಂತ ಹೇಳಬೇಕಾಗಿತ್ತು ಅದ್ ಹೇಳಿಲ್ಲ ಅಂತಂದ್ರೆ ವಸ್ತುತ ಸತ್ಯವಾಗಿ ವ್ಯಾಪ್ತಾವೇ ತಸ ಉಪಯೋಗ ಆ ಆಶ್ರಯ ಇತ್ಯಾದಿಗಳು ವ್ಯಾಪ್ತಿ ಕಂಡುಹಿಡಿಯಲಿಕ್ಕೆ ಮಾತ್ರ ಉಪಯೋಗ ಹೊರತು ಮುಂದೆ ಅವುಗಳ ಉಪಯೋಗ ಇಲ್ಲ
ರೋಜವನ್ನು ನಾನು ಭೂಮಿ ಉತ್ಪಾದ ಅಂತ ನೀವು ಹೇಳುವಾಗ ಪರ್ವತದ ಉಪಯೋಗ ಏನಾಗ್ತದೆ? ಅದ್ನೇ ಕಷ್ಟ. ಪರ್ವತದ ಉಪಯೋಗ ಏನಾಗ್ತದೆ? ಭೂಮಿ ಒತ್ತಲಾಕ ಅನ್ಯಮಾನ ಉಪಯೋಗ ಅದು ಧೂಮ ಅಲ್ಲಿ ಇತ್ತು ಅದ ಇಷ್ಟೇ. ಆ ಪರ್ವತ ನೀವು ಕಾಣದೇ ಇದ್ರೂ ಸಹಿತ ಎಲ್ಲ ಧೂಮನಲ್ಲಿ ಅಗ್ನಿ ಇರ್ತದೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಕೂಡ ಪ್ರಶ್ನೆ, ಎಲ್ಲಿ ಧೂಮ ಇರ್ತದೋ ಅಲ್ಲಿ ಅಗ್ನಿ ಇರ್ತದೋ ಅಂತ ಹೇಳೋ ವಿಷಯ ಕೇಳಿಬೇಕಾದ್ರೆ ಎಲ್ಲೋ ಆಶ್ರಯ ನೋಡಿರ್ಬೇಕು. ನೋಡ್ರೆ ನ್ಯಾಯ ಬರುದೇ ಇಲ್ಲ, ನೋಡ್ರೆ ವ್ಯಾಪ್ತಿ ಬರುದೇ ಇಲ್ಲಲ್ಲ, ಅದ್ನ್ಯಾಕೆ ಹೇಳಿಲ್ಲ ನೀವು ಇಲ್ಲಿ ಅಂತ ಕೇಳಿದ್ರೆ ಉಪಯೋಗ ಆಶ್ರಯದ ಉಪಯೋಗ ಆಗೋದು ವ್ಯಾಪ್ತಿ ತಿಳ್ಕೊಳ್ಳೋ ಮುಂದೆ ಅಷ್ಟೇ, ಮುಂದೆ ಇದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಅದಕ್ಕಂದ್ರ ಬಿಳಿಶ್ ಹೇಳಿಲ್ಲ ಅಂತ ಅದಕ್ಕೆ ನಾವೇನು ಹೇಳ್ಬಿಟ್ವಿ, ವ್ಯಾಪ್ತವು ಸತ್ಯ ಅಮ್ಮಂಟೆಡ್ ವ್ಯಾಪ್ತಿ ಬಂದ್ರೆ ಅಂತ ಹೇಳ್ಬಿಟ್ರಿ. ಯಾವಾಗ ವ್ಯಾಪ್ತಿ ಬರ್ತದೆ ಅವ್ರು ಹೇಳಿಕೊಳ್ಳಿಲ್ಲ. ವ್ಯಾಪ್ತವು ಸತ್ಯ, ವ್ಯಾಪ್ತಿ ಇದ್ದಾಗ ನೀವು ಆಶ್ರಯ ಇಲ್ಲ ಅಂತ ಹೇಳ್ಕೊಂಡು ಸುಳ್ಳು ಬೇರೆ ಅಂತ ನನಗೆ ಬರೋದು. ಅದಕ್ಕೆ ಆಶ್ರಯ ಆಶ್ರಯ ಆಸಕ್ತಿ ಸಾಧ್ಯ ಆಸಕ್ತಿ ಕೇಶಾಂಚಿತ್ತಂದ್ರೆ ಅವರು ಆಶ್ರಯಾಸಿದ್ಧಿ ದೋಷ ಅಂತ ಹೇಳ್ಬಿಟ್ರು. ನಾವು ಆಶ್ರಯಾಸಿದ್ಧಿ ದೋಷ ಅಂದಿಲ್ಲ, ವ್ಯಾಪ್ತಿ ಸಿದ್ಧವು ದೋಷ, ಸಿದ್ಧವು ದೋಷ ಅಂತ ನಾವು ಹೇಳಿ ಅದಕ್ಕೆ ಅವ್ರು ಹೇಳಿದ್ರೆ ನಾವು ಒಪ್ಪೋದಿಲ್ಲ ವ್ಯಾಪ್ತಿ ಇರೋದರಿಂದ ಅಂತ ಹೇಳ್ಕೊಂಡು ವಸ್ತುತ ವ್ಯಾಪಾರಾಮಾಣಿಕತ್ವ ಸ್ವಧರ್ಮತತ್ವ ಸಾಧಿತ. ಇಲ್ಲಿ ಏನ್ ಹೇಳ್ತಾರೆ, ಅಭಾವವು ಪ್ರಮಾಣವಲ್ಲ ಅಂತ ನಿಮ್ಮಲ್ಲಿ ಪ್ರಮಾಣಿಕವಾಗಿ ಏನ್ ಹೇಳ್ತೀವಿ, ಇಲ್ಲದ ವಸ್ತುವನ್ನು ಆಧಾರ ಇಟ್ಕೊಂಡು ಏನಂತ ಹೇಳ್ತೀವಿ ಅಂತ. ಇಲ್ಲದ ವಸ್ತುವನ್ನ ಆಧಾರ ಇಟ್ಕೊಂಡು ನೀವ್ ಹೆಂಗ ಆದ್ರೆ ಈ ಹಿಂದೆ ಆ ಯುಕ್ತಿ ಪಾದವನ್ನ ಹೇಳ್ಬೋದ ಎರಡನೇ ಅಧ್ಯಾಯ ನಾವು ಮುಗಿಸ್ಕೊಂಡಿದ್ದೀವಿ ಅಂತ ಈಗ ಅಲ್ಲಿ ಅವ್ರೇನ್ ಹೇಳ್ರೆ ಅಭಾವ ಅನ್ನೋದು ನಿರ್ಧರ್ಮಕ ವಸ್ತು ಅಲ್ಲ ಅಂತ ಹೇಳ. ಅಭಾವದಲ್ಲಿಯೂ ಧರ್ಮಗಳಿದೆ ಅಂತ. ಒಂದು ಅಭಾವತ್ವ ಧರ್ಮ, ಆಮೇಲೆ ಅಭಾವಕ್ಕೆ ಯಾವುದು ಪ್ರತಿಯೋಗಿ ಅನ್ನೋದಕ್ಕೆ ಪ್ರತಿಯೋಗಿ ಆಗುತ್ತೋ ಆಗುವ ಭಾವ ಪ್ರತಿಯೋಗಿ ಅಭಾವ ಇರಬೇಕ. ಹಿಂಗ ಅನೇಕ ಧರ್ಮಗಳು ಇರೋದ್ರಿಂದ ಅಭಾವವು ನಿರ್ಧರ್ಮಕವಲ್ಲ. ಅಂದ್ರೆ ಭಾವ ಇದ್ಮೇಲೆ ಅಭಾವ ಬರ್ತದೆ ಅನ್ನೋದಕ್ಕೆ ಭಾವ ರೂಪಾಂತರ ಏನಂತೂ ಅಭಾವ ರೂಪಾಂತರ ಏನು ಅಭಾವ ಬರ್ತದಷ್ಟು ಮೂಲತಃ ಅಭಾವ ಅನ್ನೋದು ಇರುವುದೇ ಇಲ್ಲ. ಅಭಾವ ಆಕಾಶ ಅಂದ್ರೆ ಉತ್ತರ ಕೊಡ್ರೆ ಬೇಕು ನಾವು ಆಕಾಶ ಉತ್ತರ ಕೊಡಬೇಕಲ್ಲ. ಅದಕ್ಕೆ ಭಾವ ವಸ್ತುನ ಇರುವ ಅಭಾವ, ಅಭಾವ ಪ್ರತಿಯೋಗಿತ್ವೇ ಭಾವ ಬರ್ತದೆ. ಅದಕ್ಕೆ ಅಭಾವ ಪ್ರತಿಯೋಗಿ ಭಾವತ್ವ ಅದರಲ್ಲಿರ್ತದೆ ಮತ್ತು ಅಸ್ತಿತ್ವ ಇರ್ತದೆ ಅಭಾವತ್ವ. ಶಾರ್ಟೇಜ್ ಅಂದ್ರೆ ಈಗಲೂ ಸ್ವಲ್ಪ ಅದ ಅಂತ ಹೋಗ್ತಿರಲ್ಲ, ಈಗೂ ಅದಂತೆ ಹೋಗ್ತಿರಲ್ಲ. ಅದಕ್ಕ ಇಲ್ಲಿ ಅಭಾವ ಅಂದ್ರೆ ಆ ತರ ಇಲ್ಲದಿರ್ಬೇಕು ಮತ್ತೆ ಇಲ್ಲ ಅನ್ನುವಂತ ಶಬ್ದದ ಒಂದು ಆಕಾರ ಇಲ್ಲ ಏನಂತೂ ಕೇಳಬೇಕಂತಾರ ಅವರು ಒಟ್ಟಿಲ್ಲ
ಇಲ್ಲದಿರುವಿಕೆ ಏನು ಇಲ್ಲದಿರುವಿಕೆ ಅಂತಿಲ್ಲ ಇಲ್ಲ ಏನು ಇಲ್ಲದಿರುವಿಕೆ ಪ್ರಶ್ನೆ ಇಲ್ಲ ಇಲ್ಲದಿರುವಿಕೆ ಅಹಂ ನ ಜಾನಾಮಿ ಉತ್ಕೃಷ್ಟನೆ ಅಂದ್ರೆ ವಿಷಯ ಧರ್ಮಗಳ ವಿಶ್ಲೇಷಣೆ ಇಲ್ಲದೆ ಅಹಂ ನ ಜಾನ ಇದಕ್ಕೆ ಭಾವರೂಪ ಅಜ್ಞಾನ ಅಜ್ಞಾನ ಭಾವರೂಪ ಅಜ್ಞಾನ ಇದ್ದದ್ದು ಕರೆ ಅದು ಎಲ್ಲರಿಗೂ ಅಂತೇಳ ಭಾವರೂಪ ಅಜ್ಞಾನ ಅಂತ ಅವ್ರು ಮಾಡ್ಕೊಂಡವ್ರು ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಹಿಂದೆ ನಾವು ಅದು ಸುಳ್ಳರು ಅಂತ ಹೇಳಿವಿ ಅಂತ ಅಭಾವ ಅನ್ನುವಂಥದ್ದು ಇರೋದೇ ಇಲ್ಲ ನಿರ್ಧರ್ಮಕವಾಗಿರೋದಿಲ್ಲ ಅಭಾವೇಪಿ ಅನೇಕ ಧರ್ಮ ಸಂತಿ ಅಂತ ನಾವು ಸಿದ್ಧ ಮಾಡಿವಿ ಒತ್ತ ಭಾವ ಒತ್ತ ಭಾವಕ್ಕೆ ಅಂದ್ರೆ ಧರ್ಮಗಳಿರ್ತಾವೋ ಆಗ ಅಭಾವಸ್ಯಾಪಿ ಪ್ರಾಮಾಣಿಕತ್ವ ಅಭಾವನು ಇದ್ದೇ ಇರ್ತದೆ ಸಧರ್ಮಕತ್ವ ಅದಕ್ಕೂ ಕೂಡ ಅನ್ನೋರು ಇರ್ತವೆ ಇದಕ್ಕೆ ಪ್ರಾಗೇವ ಸಾಧಿತ ಈ ಹಿಂದೆ ಅದನ್ನ ಸಾಧಿಸಲಾಗಿದೆ ಅಸದಾಶ್ರಯಸ್ಸು ಕುಟೋ ದುಷ್ಟ ಪ್ರವೃತ್ತಿವಾಚ್ಯ ಇಲ್ಲ ಅಸದಾಶ್ರಯಸ್ಸು ಅಂದ್ರೇನು ಅಸತ್ ವಸ್ತುವಿನಲ್ಲಿ ಇಂಥದ್ದಿದೆ ಅಂತ ನಾವು ಹೇಳಿದ್ರೆ ಅಸದಾಶ್ರಯಸ್ಯ ಕುಟೋ ದುಷ್ಟತ್ವ ಅವು ದೋಷ ಅಂತ ಯಾಕ ಕುಟೋ ದುಷ್ಟತ್ವ ಇದು ವಾಚ್ಯ ಕಾರಣ ಹೇಳ್ಬೋದಲ್ಲ ನೀವು ಅಭಾವದಲ್ಲಿ ಅದ ಅಂತ ಹೇಳಿದ್ರೆ ಅಭಾವ ಅಸತ್ ಅಭಾವ ಅನ್ನೋದೇ ಅಸತ್ತಲ್ಲ ಸ್ವರೂಪೇಣ ಸ್ವರೂಪೇಣ ಅಸತ್ ಅಲ್ಲಿ ನೀವು ಅಲ್ಲಿ ಹೇಳ್ತಾ ಇರೋದು ಇದು ದೋಷ ಅಂತಂದ್ರೆ ನೀವು ಅಭಾವದಲ್ಲಿ ಅಂತ ನಾವು ಮೊದಲೇ ಹೇಳಿದ್ವಿ ಅಭಾವದ ಬಗ್ಗೆ ನಿರ್ವಚನೆ ಮಾಡಲಿಕ್ಕೆ ಬರ್ತದೆ ಎಷ್ಟೋ ಧರ್ಮಗಳು ಅಲ್ಲಿ ಆ ಧರ್ಮಗಳ ಬಗ್ಗೆ ಮಾತಾಡುವಾಗ ವ್ಯಾಪ್ತಿ ಇತ್ಯಾದಿಗಳು ಅಂತ ಹೇಳಲಿಕ್ಕೆ ಬರ್ತದೆ ಧರ್ಮಗಳಿದ್ರೆ ಇಲ್ಲಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಕಿನ್ನರ ವಿಷಾಣಂ ಅಸ್ತಿ ವಿಷಾಣಿತ್ವ ಇತ್ಯಾದಿರಲಿ ಸಾಧನತ್ವ ಪ್ರಸಂಗ ಕಿನ್ನರ ವಿಷಾಣಂ ಅಸ್ತಿ ಕಿನ್ನರರು ಅಂತಿದ್ದಾರೆ ಅವ್ರಿಗೆ ಅವ್ರು ದೇವಲೋಕದ ಇವರು ಹಾಡುವರು ಕಿನ್ನರ ವಿಷಾಣಂ ಕಿನ್ನರ ಅನ್ನೋದೇ ಒಂದು ವಾದ್ಯ ಆ ವಾದ್ಯವನ್ನು ಉಪಯೋಗ ಮಾಡಿಕೊಂಡು ಹಾಡು ಕಿನ್ನರ ವಿಷಾಣಂ ಅಸ್ತಿ ಅಂತವ್ರಿಗೂ ಕೂಡ ವಿಷಾಣ ಅಂದ್ರೆ ಕೋಳು ಇವೆ ಯಾಕೆ ವಿಷಾಣತ್ವ ಕೋಡು ಅನ್ನುವಂಥದ್ದು ಎಲ್ಲ ಕಡೆ ಇದ್ದದ್ದೆ ಕೋಡು ಅನ್ನುವಂಥದ್ದು ಎಲ್ಲ ಕಡೆಗೆ ಇರ್ತಾವ ಕೆಲವರಿಗೆ ಇರ್ತಾವ ಎಲ್ಲರಿಗೂ ಅಂತ ಹೇಳಿಲ್ಲ ಎಲ್ಲ ಪ್ರದೇಶಗಳಲ್ಲಿಯೂ ನಾವು ವಿಚಾರ ಮಾಡಬಹುದಾದ ಎಲ್ಲ ಪ್ರದೇಶಗಳಲ್ಲಿಯೂ ಕೋಡು ಅನ್ನೋದು ಇದ್ದೇ ಇರ್ತದೆ ಈಗ ನಿಮ್ಮಲ್ಲಿ ಕೋಡು ಅನ್ನೋದು ಅದನ್ನು ಇಲ್ಲಪ್ಪ ಅದಲ್ಲ ಕೋಡ್ ಮುಡ ಅಂತಲ್ಲ ಕೋಡು ಅನ್ನೋ ಶಬ್ದ ಅರ್ಥ ಕೊಡ್ತದೆ ಇರ್ತಾವಂತ ಇರ್ತಾವಂತ ಆಗಲ್ಲ ಅಂದ ವಸ್ತು ಅಂದ್ರೆ ಅವು ಇರ್ತಾವ ವಸ್ತುವಿನ ಇರುವಿಕೆ ಇರುವುದಕ್ಕೆ ಕಾರಣ ಅಂತ ಅಂದ್ರೆ ವಿಷಾರತ್ವ ಮಾಡ್ತದೆ ತಸ್ವಾದ ಕಿನ್ನ ಸಾಕು ವಿಷಾರ ಮಾಡ್ತದೆ ಅಂತ ಅಂದ್ರೆ ಕಣ್ಣುಗಳು ಅಂತ ಇರುತ್ತವೆ ಆದ್ದರಿಂದ ಕಟ್ಟಿಗೆ ಹೂ ಕಣ್ಣುಗಳು ಇರುತ್ತವೆ ಈಗ ಕಣ್ಣುಗಳು ಅನ್ನುವಂಥದ್ದು ಇರೋ ಇರೋ ವಿಷಯ ಈ ಒಂದು ವಿಷಯ ಅಭಾವ ಕಿನ್ನರಿಗೂ ವಿಷಯ ಅಂತದ್ದು ಸಾಧನ ಮಾಡಬೇಕಾಗ್ತದೆ ಅದಕ್ಕೆ ಕಿನ್ನರ ವಿಷಾಣ ಅಸ್ತಿ ವಿಷಾಣತ್ವ ವಿಷಾಣಿತ್ವಾನಂದಿಲ್ಲ ಅವ್ರಿಗೆ ವಿಷಾಣ ಇದ್ದ ನಮಗೆ ಗೊತ್ತದಿಲ್ಲ ಅವರು ವಿಷಾಣತ್ವ ವಿಷಾಣಸು ಸತ್ವ ಸಹಜ ಸತ್ವ ವಿಷಾಣಿ ಜಾತಿಯಾಗ ಸಹಜ ಸತ್ವ ವಿಷಾಣ ಸತ್ವ ಇತ್ಯಾದಿ ಹಿಂಗೆ ಹೇಳಿದ್ರು ಕೂಡ ಸಾಧನ ಪ್ರಸಂಗ ಅದನ್ನು ಸಾಧನ ಅಂತ ಹೇಳಬೇಕಾಗ್ತದೆ ಅದಕ್ಕೆ ಇಲ್ಲದೆ ಇದ್ದಲ್ಲಿ ಯಾವ ಅಂತ ಅನ್ಬೇಕಾಗ್ತದಲ್ಲ ಪ್ರಸವಾಶ್ರಯ ಇಲ್ಲದೆ ಇದ್ದಲ್ಲಿ ಅನ್ಬೇಕಾಗ್ತದ ಊಟ ಸಾಧಕ ಅಂತ ನಿರ್ಧರ್ಮ ಕರ್ತ ಇಲ್ಲ ಸಾಧ್ಯ ಧರ್ಮ ಅಷ್ಟೇ ಪ್ರಾರಭೂತ್ಯ
ಇಟ್ಟರೂ ಸಾಧನತ್ವ ಮಾಡಬೇಕಾಗ್ತದೆ. ಅದರ ಸಲುವಾಗಿ ನೀವು ಅಸದಾಶ್ರಯ ತಪ್ಪು ಅಂತೀರೋ? ಅಸದಾಶ್ರಯ ತಪ್ಪು ಯಾಕಾಗಿ ಹುಷಾರಾಗ್ತದೆ? ಇನ್ನು ತಪ್ಪು ನಿರ್ಣಯಗಳಿಗೆ ಬರಬೇಕಾಗುತ್ತದೆ. ಏನ್ರಿ ತಪ್ಪು ನಿರ್ಣಯಗಳಿಗೆ ಬರಬೇಕಾಗುತ್ತದೆ, ಅದಕ್ಕ ಅಭಾವ ಇತ್ತಂದ್ರೆ ಅದರ ಬಗ್ಗೆ ದೋಷಣೆ ಇರ್ತದೆ ಅಂತೀರೋ? ಉತ ಅಥವಾ ಅಸತಃ ನಿರ್ಧರ್ಮಕತ್ವೇನ ಅಸತ್ ಅನ್ನೋದ್ರಲ್ಲಿ ಯಾವ ಧರ್ಮನ ಇರುವುದಿಲ್ಲ. ನಿಮಗ ಸತ್ ಅಂತ ಯಾವುದಿಲ್ಲ, ಅದರೊಳಗೆ ಅದರ ಧರ್ಮಗಳನ್ನು ನೋಡುತ್ತೆ. ಬರ್ತದೆ ಅಸತಃ ಧರ್ಮಕ್ಕೆ ಏನ್ರಿ ಅವರು? ಈಗ ಯಾವುದೋ ಒಂದು ಅಸತಃ ಅಂತಂದ್ರೆ ಅಭಾವ ಅಂತ ಅರ್ಥ ಇಲ್ಲದೇ ಇಲ್ಲದೇ ಈಗ ಒಂದ್ ಯಾವುದೋ ವಸ್ತು ಅಲ್ಲ, ಅದು ಇಲ್ಲ ಇಲ್ಲದ ಒಂದು ವಸ್ತುವಿನ ಗುಣಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಅಂದ್ರೆ ನೀವು ಗುಣಧರ್ಮ ಹೇಳಿಕೊಂಡ್ರೆ ಅದು ಅಲ್ಲ ಅಂತ ಆಗ್ತದೆ ಅಲ್ಲ. ಆ ಗುಣಧರ್ಮ ಉಳ್ಳದ್ದು ಅಂತ ಹೇಳ್ತಾರೆ. ಅದು ಬಿಟ್ಟರೆ ಅಸತಃ ನಿರ್ಧರ್ಮಕತ್ವೇನ ಸಾಧ್ಯ ಧರ್ಮಾಶ್ರಯತ್ವ ಅನುಪಪತ್ಯ. ಸಾಧ್ಯ ಅಂತ ನೀವೇನು ಹೇಳಿರ್ತೀರಿ, ಅದರೊಳಗೆ ಆ ಧರ್ಮಗಳು ಇರೋ ಶಕ್ಯನೇ ಆಗುವುದಿಲ್ಲ. ನಿರ್ಧರ್ಮಕತ್ವ ನಿರ್ಧರ್ಮಕತ್ವ ಅಲ್ಲಿ ಧರ್ಮಿ ಇಲ್ಲ, ಅವ್ಯ ಅದಕ್ಕೆ ಬಾಧಿತ ವಿಷಯತ್ವೇನ ವಿಷಯ ಬಾಧೆ ಆಗ್ತದೆ. ಒಂದೇನು ವಿಷಾಣಿತ್ವದ ವಾ ಇದ್ದ ವಿಷಯ ತಗೊಂಡ್ರೆ ವಿಷಾಣಿತ್ವ ಎಲ್ಲರೂ ಇರ್ತದೆ, ಅದಕ್ಕಿನ್ನೊಂದು ವಿಷಾಣು ಇದ್ದಿತ್ತು ಅಂತ ತಪ್ಪು ನಿರ್ಣಯಕ್ಕೆ ಬರ್ಬೇಕಾಗ್ತದೆ. ಅಥವಾ ಅಭಾವ ಅಂದ್ರೆ ನಿರ್ಧರ್ಮಕತ್ವದು, ಆ ಅಭಾವದಿಂದ ಏನಾದ್ರು ವಂಚಿತ ಮಾಡ್ತೀರಿ ಅಂದ್ರೆ ಇದು ಯಾವುದೋ ಧರ್ಮ ಅಲ್ಲ, ಯಾವುದೋ ಅಂತ ಇದು ನಿರ್ಧರ್ಮಕ. ಅವಾಗ ಇದ್ರ ಯಾವ ಧರ್ಮ ಹೇಳುವಾಗ ನಿಮ್ಮಲ್ಲಿ ಉಪಯೋಗ ಆಗುದಿಲ್ಲ. ಅದಕ್ಕೆ ಹಂಗೇ ಸುಳ್ಳು ಅನ್ನಬೇಕು ಅಂತ ಅಂದ್ರೆ ಅಸತ್ ಇದ್ರೂ ಕೂಡ ಅದು ದೋಷ ಬಂದ ಅಂತ ನೀವು ಅಲ್ಲ, ದೋಷ ಹೌದು ಅಂತ ಅವ್ರು ಹೇಳಿರ್ತಾರೆ. ಯಾಕೆ ದೋಷ ಆಗ್ತದಪ್ಪ ಅಂತ ಪ್ರಶ್ನೆ. ನೀವು ತಪ್ಪು ಕೆಲಸ ಮಾಡ್ಕೊಳ್ಬೇಕಾಗ್ತದ ಅದು ಅಲ್ಲು ಹಿಂದಿನ ವಿಷಯ ಕಲ್ಪನೆ ಮಾಡ್ಕೊಳ್ಬೇಕಾಗ್ತದೆ ಅಂತ ಒಂದು ಏನು ನಿರ್ಧರ್ಮಕ ವರದಲ್ಲಿ ಯಾವ ಒಂದೊಂದು ಹೇಳಿ ಬರೋದಿಲ್ಲ ಅದರ ಧರ್ಮವನ್ನ. ಆದ್ರೆ ಆ ಧರ್ಮವನ್ನು ಈಗ ನೀವು ಸಾಧಿಸಲು ಹೇಳಲೇಬೇಕಾಗ್ತದೆ. ಭಾವ ಅದು ಅಭಾವದಲ್ಲಿ ಯಾವುದು ಇರುವುದಿಲ್ಲ. ಯಾವ್ದು ಅಂತ ಹೇಳೋರು? ಯಾವ್ದು ಅಂತ ಹೇಳೋರು? ಅದಕ್ಕೆ ಅವ್ರು ಏನಂತಾರೆ, ಹೊಸತ್ತು ಎಲ್ಲಿರ್ತದೆ ಅದು ದೋಷನೇ. ನಾವು ದೋಷ ಅಲ್ಲ ಅನ್ಲಕತ್ತೀವಿ, ಅದ್ರ ಸಲುವಾಗಿ ದೋಷನೇ ಆಗ್ತದೆ. ದೋಷ ಅಲ್ಲ ಹೇಳಿ, ಇದಕ್ಕೆ ಕಾರಣ ಮೊದಲೇ ವಾಕ್ಯ ನಮ್ಮ ಉತ್ತರಕ್ಕೆ ಒಂದು ವಾಕ್ಯ, ಅಭಾವೋಪಿ ನ ನಿರ್ಧರ್ಮಕ. ನಾವು ಸಿದ್ಧ ಮಾಡಿದ್ವಿ ಅಭಾವನು ನಿರ್ಧರ್ಮಕ ಇರುವುದಿಲ್ಲ ಅಂತ. ಅದ್ರಲ್ಲಿ ಅನೇಕ ಧರ್ಮಗಳು ಇರ್ತಾವ, ಅದ್ರ ಯಾವುದೋ ಧರ್ಮ ಇಲ್ಲಿ ಹೇಳ್ಬೋದು. ಅದರ ಸಲುವಾಗಿ ಹಂಗೆ ಹೇಳಿದ್ ಬರ್ತದೆ ಅದು ಯಾವ ಅಥವಾ ಸಾಧನ ಧರ್ಮಾಶ್ರಯ ತಾಲಪತ್ಯ ರೂಪ ಸ್ವರೂಪ ಹಂಗಲ್ರಿ. ನಮ್ಗೆ ಇನ್ನೊಂದು ಪ್ರಶ್ನೆ ಮಾಡ್ತೀವಿ, ನೀವೇನಂದ್ರಿ ನಿರ್ಧರ್ಮಕ ಅಲ್ಲ ಸಧರ್ಮಕತ್ವ ಇರ್ತದೆ ಅದಕ್ಕೆ ಅಲ್ಲಿ ಧರ್ಮ ಹೇಳ್ಬೋದು ಅಂತ ನೀವು ಅನ್ಬೋದು. ಆದ್ರೆ ಸಾಧನ ಧರ್ಮಾಶ್ರಯತ್ವ ಈಗ ನೀವು ಯಾವುದೋ ಒಂದು ಸಾಧನ ಹೇಳ್ತೀರ, ಧೂಮವಾನ್ ಇದು ಸಾಧನ, ಇದರ ಸ್ವರೂಪ ಸ್ವರೂಪ ಇದು ಅಲ್ಲೇ ಸಾಧ್ಯಗಳು ಅದ ಅಂತ ಹೇಳ್ಬೇಕು. ಇದು ಅಲ್ಲೇ ಅದ ಅಂತ ಹೇಳ್ಬೇಕು. ಅಂದ್ರೆ ಏನು ಕಾರಣಸ್ಯ ಸ್ವರೂಪಂ ಕಾರ್ಯೇ ವರ್ತದೆ ಅಂತ ಹೇಳ್ಬೇಕು.
ಅಮಾನವಾಗಿ ಏನ್ ಹೇಳ್ತೀರಿ? ಈ ಕಾಯ್ದೆ ಏನಿದೆ ಕಾರ್ಯ ಧೂಮ ಸ್ವರೂಪ ಕಾರ್ಯ ಅಂದ್ರೆ ಒಂದು ಸಲ ಏನೋ ಆಗ್ಲಿ ಅಗ್ನಿಯವಾಗಿ ಧೂಮ ಇರ್ಬೇಕಲ್ಲ ಧೂಮ ಸ್ವರೂಪ ವರ್ತದೆ ಅಂತ ಹಾಕಲ್ಲ ಸ್ವರೂಪ ಹೇಳ್ಬೇಕಲ್ಲ ಈಗ ಬೇರೆ ಅಲ್ಲಿ ಇದ್ದಿದ್ದಿಲ್ಲ ತಿಳ್ಕೊಳ್ಳಿ ಇದು ಸ್ವರೂಪ ಧೂಮ ಧೂಮ ಇದ್ದಿದ್ದೇ ಇಲ್ಲ ತಿಳ್ಕೊಳ್ಳಿ ಅದ ಅಗ್ನಿ ಇರ್ಬೋದು ನೀವು ಸಿದ್ಧಾಂತ ಹೆಂಗಡವರು ಸಿದ್ಧ ಈ ಪ್ರಶ್ನೆ ಸಿದ್ಧಾಂತ ಒಳಗ ಹೊಸತ್ತಿದ್ದು ಸಿದ್ಧಾಂತ ಮಾಡಿ ಬರುದಿಲ್ಲ ಅನ್ನೋದು ಹೇಳಿಕೊಟ್ಟು ಈಗ ನಾವೇನ್ ಹೇಳಬೇಕೀವಿ ಹೊಸತ್ ಸಿದ್ಧಾಂತ ಸಿದ್ಧಾಂತ ಮಾಡಿ ಬರುದಿಲ್ಲ ಅಲ್ಲ ಅಂತ ನಾವ್ ಹೇಳಿಕೊಟ್ಟು ನಮ್ಗೆ ಅವ್ರಿಗೆ ವಿರೋಧ ಇದು ತಿಳಿದು ಅದಕ್ಕೆ ಅವ್ರೇನಂತಾರೆ ಯಾವ್ದು ನೀವು ಕಾರಣ ಅಂತ ಹೇಳಿರ್ತೀರೋ ಸಾಮಾನ್ಯ ಅವ್ರ ಸ್ವರೂಪ ಅಲ್ಲಿ ಇರಬೇಕಾಗ್ತದೆ ಈ ಅಭಾವಕ್ಕೆ ಸ್ವರೂಪನೇ ಇಲ್ಲ ಅಸ ಸಾಧನ ಧರ್ಮಾಶ್ರಯತ್ವ ಅನುಪಪತ್ಯ ಸಾಧನ ಅಂತ ನೀವು ಹೇಳಿರ್ತೀರಿ ಧರ್ಮದ ಅನುಪಪತ್ಯ ಅಲ್ಲಿರೋದ್ರಿಂದ ಸ್ವರೂಪ ಸಿದ್ಧತ್ವ ಆ ಸ್ವರೂಪನೇ ಅಲ್ಲಿರುವುದಿಲ್ಲ ಕೂಡಿಕೊಂಡು ಇರುವ ಸ್ವರೂಪ ಅಂತ ಬೇಕಲ್ಲ ಸ್ವರೂಪ ಅಸಿದ್ಧತ್ವ ಕೂಡಿಕೊಂಡು ಇರುವ ಸ್ವರೂಪ ಅಗ್ನಿ ನಮಗೆ ಗೊತ್ತಾಯ್ತು ಯಾಕೆ ಗೊತ್ತಾಯ್ತು ಅಗ್ನಿಯು ಹೊಗೆಯ ಸ್ವರೂಪದಿಂದ ಕೂಡಿಕೊಂಡಿದೆ ಅಭಾವರು ಏನ್ ಹೇಳಬೇಕು ಹೇಳಿ ಬಿಡುವಲ್ಲ ಅದಕ್ಕೆ ಅಭಾವವನ್ನು ಆವರಿಸಿಕೊಂಡು ನೀವು ಏನಾದ್ರು ಇದನ್ನ ಮಾಡಲಿಕ್ಕೆ ತರ್ಕ ಮಾಡ್ಲಿಕ್ಕೆ ಕೊಟ್ರೆ ಸರಿ ಬಿಡುವುದು ಅಸತ ಸಕಲ ವ್ಯವಹಾರ ಅಭಾಜನತ್ವ ಅಸತ ನಾವು ಇನ್ನೂ ಒಂದು ಕಾರಣ ಕೊಡ್ತೀವಿ ಅಂತ ಹೇಳುದು ಮಾಡಲಾರೀ ಯಾಕ ಸಕಲ ವ್ಯವಹಾರ ಅಭಾಜನತ್ವ ಯಾವ ವ್ಯವಹಾರಕ್ಕೂ ಬರುವ ಅಭಾವನೇ ವ್ಯವಹಾರ ಇಲ್ಲದಿರುವ ಕೊಡದಿಂದ ನೀವು ತೋರಿಸ್ತೇನೆ ಇಲ್ಲದಿರುವ ಕೊಡದಿಂದ ಅಂದ್ರೆ ಅಲ್ಲೇ ಉಪಯುಕ್ತವಾದ ವ್ಯಾವಹಾರಿಕವಾಗಿ ಉಪಯುಕ್ತವಾದ ಗುಣಗಳು ನಿಜವಾಗಿ ಎಲ್ಲಿ ತನಕ ಒಪ್ಪಬೇಕು ಅಭಾವ ತಿಳಿಬೇಕಾದ್ರೆ ಭಾವ ಇರಬೇಕಾಗ್ತದೂ ಸರಿ ಯಾವುದೇ ಒಂದು ವಸ್ತುವಿನ ಅಭಾವ ತಿಳಿಬೇಕಾದ್ರೆ ಭಾವ ಇರಬೇಕಾಗ್ತದೆ ಸರಿ ಅಂದ್ರೆ ಅದು ಅಭಾವ ತಿಳ್ಕೊಳ್ಳೋಣ ಇಲ್ಲ ಅಭಾವದಿಂದ ಕಾರ್ಯ ಮಾಡ್ತೀರಿ ನೀವು ಇಲ್ಲ ಸಕಲ ವ್ಯವಹಾರ ಅಭಾಜನತ್ವೇನ ಸಕಲ ವ್ಯವಹಾರಗಳಲ್ಲಿಯೂ ಬಾಳಕೆಗೆ ಬರದೇ ಇರುವಂತಾಗುತ್ತದೆ ಅಭಾಜನ ಅಂದ್ರೆ ಬಾಳಕೆಗೆ ಬರುವುದಿಲ್ಲ ಯದಿವ ಅಪ್ರಾಮಾಣಿಕ ಪ್ರಮಾಣಾಂಗದ ಅಸಂಭವ ಅಥವಾ ಅಪ್ರಾಮಾಣಿಕವಾದದ್ದನ್ನ ನಾವು ಪ್ರಾಮಾಣಿಕದಂತೆ ಬಹುಶಃಕ್ಕೆ ಬರುವುದಿಲ್ಲ ಅಪ್ರಾಮಾಣಿಕದೇನು ಯಾವುದು ಸಿದ್ಧವಾದ ವಸ್ತುನೇ ಇಲ್ಲ ಅಂತ ಯಾವ ಪ್ರಮಾಣದಿಂದ ಸಿದ್ಧವಾದ ವಸ್ತು ಇಲ್ಲ ಅಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಬಳಸ್ತೀವಿ ಬರುವುದಿಲ್ಲ ಅದಕ್ಕೆ ಅಭಾವ ಅನ್ನೋದು ಪ್ರಾಮಾಣಿಕವಾಗಿ ಬಳಸಲಿಕ್ಕೆ ಬರುವ ವಿಷಯ ಅಲ್ಲ ಅದನ್ನ ನೀವು ಬಳಸ್ತೀವಿ ಅಂದ್ರೆ ಅಪ್ರಾಮಾಣಿಕವಾಗಿ ಬಳಸ್ತೀವಿ ಅನ್ಬೇಕು ಅಪ್ರಾಮಾಣಿಕವಾಗಿ ನೀವು ಯಾವ ಹ್ಯಾಂಗ್ ಬಳಸ್ಬೇಕಾಗ ಇಷ್ಟೆಲ್ಲ ವಿಚಾರ ಅವ್ರು ಯಾಕೆ ಹೇಳಿರ್ತಾರೆ ಅಸತ ಆ ದೋಷ ತುಂಬತ್ತದೆ ಸತ ದೋಷ ಬರ್ತದೆ ತಸ್ಮಾತ್ ಸಹ ದೋಷ ಆಗಿದೆ ಅದಕ್ಕೆ ಅದ್ರ ಬಗ್ಗೆ ಪ್ರಶ್ನೆ ಕೇಳೋರು ಕೇಳಿ ಬರ್ತದೆ ಆದ್ಯಂ ನಿರಾಕರೋತಿ ಅಥವಾ ವ್ಯಾಪ್ತಿ ಅಸತ್ಯ ಅನ್ನುವಂತಹ ಒಂದು ವಸ್ತು ಇದ್ರೆ ಜೊತೆಯಲ್ಲಿ ವ್ಯಾಪ್ತಿ ಹೇಳೋರು ಇಲ್ಲದ ವಸ್ತುವಿನ ಜೊತೆಯಲ್ಲೇ ವ್ಯಾಪ್ತಿ ನಮಗೇನು ವ್ಯಾಪ್ತಿ ಅಂದ್ರೇನು ದ್ವಯೋಹ ವಸ್ತುವಿನ ಸಂಬಂಧ ಅನುಕಾಶ
ನೀವು ಹೇಳ್ತೀರ ಅದು ಬರಬೇ ದೃಷ್ಟಿಯಿಂದ ಎರಡು ಇಲ್ಲದ ವಸ್ತುಗಳ ಬಗ್ಗೆ ನಾವು ಮಾತಾಡಬಹುದು, ಏನು ಒಂದೇನೋ ಮಾಡಬಹುದು. ಇಲ್ಲದ ಕೊಡದಿಂದ ನೀರನ್ನು ತರಲಾಗುವುದಿಲ್ಲ ಅಂತ ಹೇಳುವುದು. ಇಲ್ಲದ ಕೊಡದಿಂದ ನೀರನ್ನು ತರಲಾಗುವುದಿಲ್ಲ. ಊಟ ಆಗತ್ತೆ ಇದ್ದದ್ ಕೊಡಂತ ಆಗ್ತದೆ. ವಸ್ತು ಏನಾಯ್ತು ಇಲ್ಲದ ಕೊಡ ಕಾರ್ಯ ಏನೋ ನೀರ್ ತಗೊಳ್ ಕಡೆ ಇಲ್ಲದ ಕೊಡದಿಂದ ನೀರ್ ತಗೊಳ್ಳ ಆ ದೃಷ್ಟಿಯಿಂದ ಇಲ್ಲಿ ಅಸಂಖ್ಯಾತ ವಸ್ತು ಅಂತ ಹೇಳಕ್ ಆಗುದಿಲ್ಲ. ಅಭಾವದಿಂದ ಅಭಾವನ್ನು ಹೇಳ್ಬಹುದು, ಭಾವದಿಂದ ಅಭಾವ ಅಂತ ಅಭಾವದ ಭಾವ ಅಲ್ಲ, ಅಭಾವದಿಂದ ಅಭಾವನೆ ನಿರ್ಣಯ ಮಾಡಬಹುದು. ಹೌದು, ವಸ್ತುನ ಸತ್ವೇ ಕಾರ್ಯ ಸತ್ವೇ ಹೇಳಬಹುದು. ದೋಷವು ಯಾವತ್ತಿದೆ ವಾಸ್ತಿ ದೋಷವು ಸಾಧನೆ. ಅವ್ರ ಉತ್ತರ ಎಷ್ಟು ಇವರು ಆಚಾರ್ಯ ನೀವೇನ್ ಹೇಳಿದ್ರಪ್ಪ ಅಸತ್ಯ ಅಂದ್ರೆ ಏನು ಸಾಧಿಸಲಿಕ್ಕಾಗುದಿಲ್ಲ ಅಂತ ಹೇಳ ನೃಸಂಗೋ ಅಸ್ತಿ ಶೃಂಗಸ್ಯ ಅಸ್ತಿತ್ವ ಎಲ್ಲರ ಶೃಂಗೋ ಅಸ್ತಿ ಶೃಂಗ ಶೃಂಗಾಸ್ತಿತ್ವನು ಸತ್ಯ ಶೃಂಗ ಇರಬಹುದು ಅಂತ ಹೇಳ್ಕೊಂಡು ನಾವು ಇದು ನ್ಯಾಯವನ್ನು ಸರಿ ಅಂತ ಹೇಳಬಹುದು. ರೂಢು ಇನ್ನೇವೇ ಯಾಕ ಯತ್ರ ಶೃಂಗತ್ವ ತತ್ರ ಕಸ್ಯಾಪಿ ವ್ಯಕ್ತಿ ವ್ಯಕ್ತಿಯೇ ಭಾವ. ಶೃಂಗ ಇದ್ದಲ್ಲೆಲ್ಲ ಒಂದು ವ್ಯಕ್ತಿ ಇರ್ತದೆ ಹಂಗೆ ಇರುವುದಿಲ್ಲ. ನರೋಪಿ ವ್ಯಕ್ತಿ ತಸ್ವ ತತ್ವ ಶೃಂಗತ್ವ ಹಿಂಗೆ ಹೇಳಿದ್ರೆ ತಪ್ಪೇನೋ ಇಲ್ಲ. ಆದ್ರೆ ನೀವು ಒಪ್ಪುದಿಲ್ಲ, ನೀವು ಒಪ್ಪುದಿಲ್ಲ, ಒಪ್ಪುದಿಲ್ಲ ತಪ್ಪಿ ಯಾಕಂದ್ರೆ ಅಂತ ಹಿಂಗ ತರ್ಕವಾಗಿ ಬರ್ತದೆ. ಅದು ತಪ್ಪೆ, ಇನ್ನು ಯಾಕೆ ತಪ್ಪು ಅಂತ ಕಾರಣ ಅದಕ್ಕೆ ಉತ್ತರ ಹೇಳ್ತಾರೆ. ನಿನ್ನ ವಾಕ್ಯ ತಪ್ಪು ಅಂತ ತಿಳ್ಕೊಂಡಷ್ಟಿಂದ ತಪ್ಪು ಅನ್ನೋದು ಹಂಗಾಗಿ ನರಿ ನರಿ ನರಿಗಳ ಮನುಷ್ಯರಲ್ಲಿ ನಾನರವು ನರ ಅಂತ ನರಿ ಮನುಷ್ಯ ಶೃಂಗತ್ವ ಇದು ವೃದ್ಧತ್ವ ಪ್ರತ್ಯಕ್ಷೇಣ ಪ್ರಮಾಣ ಪ್ರತ್ಯಕ್ಷೇಣ ನರಿ ಶೃಂಗತ್ವ ವಿರೋಧತ್ವ ಪ್ರಮಾಣ ವಿರೋಧದ ಹೊರತು ವಸ್ತುತ್ವದ ವಿಷಯ ಅಲ್ಲಿದ್ದು ದೋಷ ಏನಿದೆ ಇಲ್ಲೇ ವ್ಯಾಹತಿ ನೀ ಏನ್ ಹೇಳ್ತೀರ ಮೋಕ್ಷ ಅಂತ ಹೇಳಿ ಶೃಂಗ ಅಂತ ಹೇಳಿ ಅವ್ ಎರಡು ವ್ಯಾಹತಿ ಬಂತು ಯಾವತಿ ಅಂತ ಹೇಳು ಇಲ್ಲಿದ್ದಲ್ಲ ಅದು ಇಲ್ಲ ಅಂತ ನಾವು ವಾತಾವರಣ ವಾತಾವರಣ ಇದ್ದಂಗ ಅದಕ್ಕ ಇದ್ದೇ ಇರ್ತಾವ ಅಂತ ಅಂದ್ರೆ ವಿರೋಧ ಬರ್ತಾವ ಸೊಲ್ಲ ಹಾಕಿ ನರ ಅಂದಿದ್ದಲ್ಲಿ ಎಲ್ಲೂ ಶೃಂಗ ಇಲ್ಲ ನರತ್ವ ಮಪೇ ಬರ್ತದೆ ಶೃಂಗತ್ವ ಮಪೇ ಬರ್ತದೆ ಇತಿ ಅಲ್ಲಿ ಕಥ್ಯತೆ ಸದಾಘಾತಿ ಹೋಗಿ ಅದಕ್ಕ ನೀವು ನಾವು ತರ್ಕ ದೋಷ ಆಗುವುದು ಆಶಯ ಸಿದ್ಧಿ ಅಂತ ಸ್ವವ್ಯಾಹತ್ಯ ಅವರು ತರ್ಕ ದೋಷ ಅಲ್ಲ ಅಂತ ಹೇಳಿದವರು ಚಿನ್ನದ ವಿಷಾಣ ಚಿನ್ನದ ವಿಷಾಣ ಅಸ್ತಿ ವಿಷಾಣಿತ್ವ
ತರ್ಕ ನೋಡ್ರಿ ಏನ್ ನೋಡ್ಕೊಳ್ಳೋರಿ ಅವ್ರು ಏನಂತಾರ ದೋಷ ಅವ್ರ ಏನ್ ಹೇಳ್ತಾರ ಕಿನ್ನರ ವಿಷಾಣಿತ್ವ ಅನ್ನೋದು ಇರೋದ್ರಿಂದ ಕಿನ್ನರ ವಿಷಾಣ ಇರಬಹುದು ಅಂತ ಹೇಳಿದ್ರು ಇಲ್ಲಿ ಹೇಳಬೇಕಾಗ್ತದ ಅತಿ ಪ್ರಸಂಗ ಹೇಳಿದ್ರು ಅದೇ ಅತಿ ಪ್ರಸಂಗಕ್ಕಾಗಿ ಮಿಷನ್ ಕೂಡ ಇಲ್ಲ ಅಂತ ಅನ್ಬೇಕಾಗ್ತದೆ ಅದಕ್ಕೆ ಹಂಗ ಹೇಳೋ ತರ್ಕದ ದೋಷ ಅದು ಒಂದು ಇದು ತರ್ಕದ ದೋಷ ಅಲ್ಲ ಸ್ವರ್ವ್ಯಾಧಿ ಇದು ತರ್ಕದ ದೋಷ ಅಲ್ಲ ತರ್ಕ ಬರೋಬ್ಬರೇನೆ ಅದು ಸಂಗತ್ವ ಸತ್ವ ಕುತ್ರಾಪೆ ವರ್ತತೆ ಆರೋಪಿ ಕೋಪಿ ಇರ್ಬೋದು ಈ ಹಂಗ ಮಾತಾಡೋದಿಂದ ಎಷ್ಟೋ ಸಲ ನೀವು ಹೇಳ್ಬೋದು ಏನು ನಾನು ಮನುಷ್ಯನಲ್ಲ ಅಂತ ಹೇಳಿದ್ರು ಇಟ್ಕೊಳ್ರಿ ಅಂದ್ರೆ ವಾಕ್ಯ ಅಂತೂ ತಪ್ಪಲ್ಲ ವಾಕ್ಯ ಅಂತೂ ತಪ್ಪಲ್ಲ ವಾಕ್ಯ ತಪ್ಪು ಅಂತ ಅಲ್ಲಿ ಕಲ್ಲೇ ಬರೋಂಗಿಲ್ಲ ನೀವೇನು ಹೇಳಿದ್ದೀರಿ ವಾಕ್ಯನೇ ತಪ್ಪು ಅಂತೇಳಿ ವಾಕ್ಯ ತಪ್ಪಲ್ಲ ಅಂತ ನೀವು ಸುಡುವುದಿಲ್ಲ ಅಷ್ಟಲ್ಲ ವಿರೋಧದ ಪ್ರತ್ಯಕ್ಷವಾಗಿ ವಿರೋಧದ ಅಂತ ತಪ್ಪು ಬರೇ ನಿಮ್ಮ ವಾದಂ ತಪ್ಪಲ್ಲ ಅದು ಪ್ರತ್ಯಕ್ಷದಲ್ಲಿ ವಿರೋಧದ ಅಂತ ತಪ್ಪು ಅದು ವಾಕ್ಯದ ತಪ್ಪಲ್ಲಿ ಕೊಡುದಿಲ್ಲ ಹಂಗ ಇಲ್ಲಿ ನೀವು ಮಾಡುವ ತರ್ಕದಲ್ಲಿ ತಪ್ಪು ಅಲ್ಲಿ ಕೊಡುದಿಲ್ಲ ಅದಕ್ಕೆ ಅವ್ರೇನ್ ಹೇಳಿದ್ರು ವ್ಯಾಪ್ತವು ಸತ್ಯ ನ ದೋಷ ಅಂತ ವೆರಿ ಇಂಪಾರ್ಟೆಂಟ್ ವ್ಯಾಪ್ತವು ಸತ್ಯ ನ ದೋಷ ಅನ್ನೋದು ಇಲ್ಲಿ ವ್ಯಾಪ್ತಿ ಸತ್ಯ ಇಲ್ಲ ಅಂತ ನಾವು ದೋಷ ಅನ್ನೋದಿಲ್ಲ ಯಾಕಂದ್ರೆ ನೀವು ಹೇಳೋ ಇದು ರೀತಿ ವ್ಯಾಪ್ತಿಯ ಬಗ್ಗೆ ಇದ್ದಂಗ ಹೇಳ್ತೇವೆ ಇಲ್ಲಿ ಪ್ರತ್ಯಕ್ಷವಾಗಿಯೇ ಒಂದು ವಿರೋಧ ಇರ್ತದೆ ಅದು ಯಾವುದು ಸ್ವವ್ಯಾಹತಿ ಅದರ ಸಲುವಾಗಿ ದೋಷ ಹೇಳ್ತು ದೋಷವು ವ್ಯಾಹತಿ ಲಯವಾಗಿ ಮನುಷ್ಯನ ಅಸ್ತಿತ್ವ ಸಾಧನೆ ಮನುಷ್ಯನಿಗೆ ಶೃಂಗ ಉಂಟು ಅಂತ ಅಸ್ತಿತ್ವ ಸಾಧನೆ ಮಾಡಿ ಹೋದ್ರೆ ಪ್ರಶ್ನೆ ಈಗ ಸ್ವವ್ಯಾಹತಿ ಎಲ್ಲಿ ನಡ ಇದ್ದಾನ ಅಲ್ಲಿ ಶೃಂಗ್ ಇಲ್ಲ ಎಲ್ಲಿ ಶೃಂಗ್ ಇಲ್ಲ ಅಲ್ಲಿ ನಡ ಇಲ್ಲ ವ್ಯಾಹತಿ ಅದು ಪ್ರಮಾಣ ಶೃಂಗ ಶಬ್ದವಾಗಿ ಮಹತಃ ಶಿರಸ್ಸಂಯುಕ್ತ ರೂಪವಶ ಅವರವ ವಿಶೇಷ ವಾಚಕೋ ವಿಪರೀತ ಭಕ್ತಿನಲ್ಲಿ ಏನಂತೀರಿ ಶೃಂಗ ಅನ್ನೋ ಶಬ್ದ ಯಾವುದೊಂದು ದೊಡ್ಡ ತಲೆ ಮೇಲೆ ಕೂಡಿಕೊಂಡಂತ ಯಾವುದೋ ಒಂದು ರೂಪುಗೊಳ್ಳಂತ ಒಂದು ಅವಯವ ವಿಶೇಷ ಅಂತೇಳಿ ಅಭಿಪ್ರೇತ ಅತೀಂದ್ರಿಯ ವಾಕಸ್ಯ ಅಥವಾ ಯಾವೊಂದು ಅತೀಂದ್ರಿಯ ವಸ್ತು ಅಂತ ನೋಡ್ಬೋದು ಆದ್ಯೇ ಅಂದ್ರೆ ಸಾಮಾನ್ಯ ಒಂದು ವಸ್ತು ಅಂದ್ರೆ ಸಸ್ಯ ನಾಸ್ತಿತ ಅವಧಾರಣ ಇಲ್ಲ ಅನ್ನೋದು ಅವಧಾರಣ ಕಷ್ಟ ಇದೆ ನಾವಲ್ಲೇ ಶೃಂಗಕ್ಕೆ ಇಲ್ಲ ನಿಮ್ಮ ತರ್ಕ ತಪ್ಪು ಅಂತಲ್ಲ ಕಷ್ಟವಾದದಿಂದ ಹಿಂಗ ಆಗ್ತದೆ ಅಂತ ಹೇಳ್ಕೊಂಡು ನಾವು ನಿರ್ಣಯ ಮಾಡಿದ್ವಿ ಅಲ್ಲಿ ಎಲ್ಲೆಲ್ಲೆಲ್ಲೆಲ್ಲ ದೋಷ ಬರುವುದಿಲ್ಲ ಅತಿ ಪ್ರಸಂಗನೂ ಬರುವುದಿಲ್ಲ ಅಲ್ಲ ನೀವು ಮಾತಾಡೋ ಮುಂದೆ ತರ್ಕ ಕೊಟ್ಟರೆ ಇನ್ನೊಬ್ಬರಿಗೆ ನೀವು ಕೂಡ ಬೇರೆ ಯಾವುದೋ ಒಂದು ಪ್ರಮಾಣದಿಂದ ಅದು ಈಗಾಗಲೇ ಅಸಿದ್ಧ ಅಂತ ಆಗಿದ್ದರೆ ಆವಾಗ ನಿಮ್ಮ ಆಶ್ರಯ ಸಿದ್ಧಿ ಇತ್ಯಾದಿ ಪ್ರಶ್ನೆ ಬರುವುದಿಲ್ಲ ಇದನ್ನೇ ಒಟ್ಟಾಗಿ ಹೇಳಲಿಕ್ಕೆ ಅವ್ರು ಏನ್ ಮಾಡಿದ್ರು ವ್ಯಾಪ್ತೇ ಸತ್ವೇ ಅಂತ ಹೇಳಿದ್ರು ಪ್ರಮಾಣಯುಕ್ತ ಅಸಿದ್ಧಿದ್ದಲ್ಲಿ ವ್ಯಾಪ್ತಿ ಬರ್ತದೆ ಹಂಗ ಈಗ ಪ್ರಮಾಣತ ಎತ್ತದ್ದು ಮಾತತ್ರ ನಾವು ನಿಂತಿತ್ತು ಅಂತ ಹೇಳ್ಕೊಡ್ರಿ ಯಾಕಂದ್ರೆ ಪ್ರತ್ಯಕ್ಷಕ್ಕೆ ಸಂಬಂಧಿಸಿದ್ದು ಈಗ ಎತ್ತರ ಬಾಷ್ಪತ್ರ ನಾಗ್ನಿ ಅಂತ ಹೇಳಿದ್ರು ಬರೋಬ್ರಿ ಎತ್ತರ ಬಾಷ್ಪ ಆ ತತ್ರ ನಾಗ್ನಿ
ಅಲ್ಲಿ ನೀವು ಹೇಳಿದ್ರೆ ಅದರ ಬಗ್ಗೆ ಅಥವಾ ಅತಿ ಪ್ರಸಂಗ ಬರ್ತದೆ, ಅಲ್ಲಿ ಅತಿ ಪ್ರಸಂಗ ಬರ್ತದೆ, ಮೂರುಗಳಿಂದ ಬಂದಂತಹ ಐದಕ್ಕೂ ಅಲ್ಲಿ ಅದನ್ನ ಇಡಬೇಕು ಅನ್ನೋ ಕಾರಣ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಇದ್ದಲ್ಲಿ ಇರುವುದೇ ಇಲ್ಲ ಅಂತ ಪ್ರಮಾಣ ಅದಕ್ಕ ಅನುಭವ ಅನುಭವ ಅಂತ ಹೇಳ್ಬೇಕಾಗ್ತದೆ. ಅದಕ್ಕ ಪ್ರಮಾಣವಾದಿತ್ವ ಏನೋ ವಿಷಾಣತ್ವ ಅಸಾಧನತ್ವ ಇರೋದು ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಆದ್ದರಿಂದ ನಾವು ಹೇಳಿದ್ದು ಏನಿದೆ ಅತಿ ಪ್ರಸಂಗ ಬರುವುದಿಲ್ಲ. ನೀವೇನು ಹೇಳಿ ನಿಸಂಗತ್ವ ಇಲ್ಲದೇ ಇದ್ರೂ ಕೂಡ ಹಿಂಗೆ ತರ್ಕ ಮಾಡ್ಲಿಕ್ಕೆ ಬರ್ತದಲ್ಲ, ಮತ್ತೆ ಇದು ತಪ್ಪಾಗುವುದು ಏನು ಅಂತ ನೀವಂದ್ರಿ. ಅದು ತಪ್ಪೇ ಅದ ಅಂತ ನಾವು ಹೇಳಿದ್ದೀವಿ. ನೀವೆಲ್ಲ ಕಾರಣ ಮತ್ತೆ ಅದೇ ಸರ್ ದಕ್ಷಿಣದಲ್ಲಿ ಕರೆದು ಇಲ್ಲ ಅಂತ ಹೇಳಿಲ್ಲ. ಅತೀಂದ್ರಿಯ ಇನ್ನೊಂದು ವಸ್ತು ಅತೀಂದ್ರಿಯ ಇಳ್ಕೋಬೇಕು ತರ್ಕ ಸಿಗುವುದೇ ಇಲ್ಲ. ಅಂದ್ರೆ ಇರಬಹುದಪ್ಪ ಅತೀಂದ್ರಿಯ ಎಲ್ಲೋ ಒಂದು ವಿಷಾಣ ಬಂದದ್ರೆ ಇರುವಂತೆ ಇಷ್ಟಪದ ಇಷ್ಟಪದ ಇಷ್ಟ ಆಪಾದನ ಇಷ್ಟ ಆಪಾದನ ಇಷ್ಟ ಆಪಾದನ ಇದೆಲ್ಲ ಆತಕ ಇದೆ ಇಲ್ಲ ಅಂದ್ರೆ ಹೋಗಿದ್ದು ಬಹಳ ಇದು ವಿಶ್ವಾಸನೇ ಸ್ವಲ್ಪ ನೋಡ್ರ ಮುಂಜಾನೆ ಮೂರು ಸ್ವಲ್ಪ ಇದು ಮುಗಿದಿವ ಈಗಾದ್ರೆ ಮುಗಿತು ಉಪಾಧಿ ಪ್ರಶ್ನೆ.